ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 29/8/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅಟ್ ಡೆಲ್ಲಿ ಸಮಿಟ್ ಡೆಮಾನ್ಸ್ಟ್ರೇಟ್ ದ ಕ್ಲೈಮೇಟ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ನೋಡ್ರಿ, ಈಗ G20 ಸಮಿಟ್ ಏನ್ ಡೆಲ್ಲಿಲಿ ಆಗ್ತಾ ಇದೆಯಲ್ಲ, ಅಲ್ಲಿ ನೀವೇನ್ ಮಾಡ್ರಿ ಅಂದ್ರೆ ಹವಾಮಾನ ಬದಲಾವಣೆಗೆ ನಿಮ್ಮ ನಾಯಕತ್ವ ಯಾವ ತರನಾಗಿರ್ಬೇಕಂತ ತೋರಿಸ್ರಿ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ನೋಡ್ರಿ, G20 ದೇಶಗಳೇನಿದೆಯಲ್ಲ, ಅವು ಏನಪ್ಪ ಅಂದ್ರೆ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನ ಬಿಡುಗಡೆ ಮಾಡುತ್ತೆ. ಜೊತೆಗೆ ನೋಡ್ರಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅತ್ಯಂತ ಹೆಚ್ಚಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಳಸ್ಕೊಂಡು, ಫೊಸೈಲ್ ಫ್ಯೂಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳನ್ನ ಬಳಸ್ಕೊಂಡು ಹಸಿರು ಮನೆ ಅನಿಲಗಳನ್ನ ಹೊರಗಡೆ ಬಿಡ್ತಾರೆ ಅಥವಾ ವಾತಾವರಣಕ್ಕೆ ಬಿಡ್ತಾರೆ. ಹಾಗಾಗಿ ನೋಡ್ರಿ, ಎಲ್ಲಾ ದೇಶಗಳಲ್ಲಿ ಏನಂದ್ರೆ ನೆಟ್ ಜೀರೋ ಎಮಿಷನ್ಸ್ ನ ಹಾಕೊಂಡಿದ್ದಾವೆ. ಅಂದ್ರೆ ನಮ್ಮ ದೇಶನು ಕೂಡ 2075 ನಾವೇನಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಏನ್ ಹಾಕೊಂಡಿದ್ವಲ್ಲ, ಅದೇ ತರನಂತ ಟಾರ್ಗೆಟ್ ಅನ್ನ ಪ್ರತಿಯೊಂದು G20 ಗ್ರೂಪ್ ನ ದೇಶದ ಸದಸ್ಯ ರಾಷ್ಟ್ರನು ಕೂಡ ಹಾಕೊಂಡಿದೆ. ಹಾಗಾಗಿ ನೋಡ್ರಿ, ನಾವ್ ಇಲ್ಲೇನ್ ಮಾಡ್ಬೇಕಂದ್ರೆ ಎಮಿಷನ್ಸ್ ನ ಕಮ್ಮಿ ಮಾಡ್ಬೇಕಂದ್ರೆ ಫಸೈಲ್ ಫ್ಯೂಯಲ್ ಏನಿದೆ, ಪಳೆಯುಳಿಕೆ ಇಂಧನ ಏನಿದೆಲ್ಲ, ಅದರ ಬಳಕೆಯನ್ನ ಕಮ್ಮಿ ಮಾಡ್ಬೇಕಾಗಿದೆ. ಹಾಗಾಗಿ ನೋಡ್ರಿ, G20 ದೇಶಗಳೇನಪ್ಪ ಅಂದ್ರೆ ಒಂದಾಗಿ ನಾವೆಲ್ಲ ತೋರಿಸ್ಬೇಕು. ಏನ್ ತೋರಿಸ್ಬೇಕಪ್ಪ ಅಂದ್ರೆ ಯಾವ ತರನಾಗಿ ನಾವು ಎಲ್ಲರೂ ಒಗ್ಗೂಡಿ ಈ ಒಂದು ಕ್ಲೈಮೆಟಿಕ್ ಆಂಬಿಷನ್ಸ್ ಏನಿದೆ, ಹವಾಮಾನ ಬದಲಾವಣೆಯನ್ನ ತರಬಹುದು, ಯಾವ ತರನಾಗಿ ತರಬಹುದು ಅಂತೇಳಿ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ, ಪರಸ್ಪರರ ಮಧ್ಯೆ ಏನಾಗಬೇಕಾಗತ್ತೆ ಅಂದ್ರೆ ಕೊಲಾಬ್ರೇಷನ್ಸ್ ಬೇಕಾಗುತ್ತೆ. ಅಂದ್ರೆ ಒಬ್ರಿಗೊಬ್ರು ಒಟ್ಟಿಗೆ ಕೆಲಸ ಮಾಡಿ ಒಬ್ರಿಗೊಬ್ರು ಸಹಕಾರವನ್ನ ಕೊಟ್ಟು ಈ ಒಂದು ನೆಟ್ ಜೀರೋ ಎಮಿಷನ್ಸ್ ಟಾರ್ಗೆಟ್ ಅನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈಗ ಅಚೀವ್ ಮಾಡ್ಬೇಕಾಗಿದೆ. ಇದು ನೋಡ್ರಿ ಕ್ರೂಷಿಯಲ್ ಮೂಮೆಂಟ್. ಯಾಕಪ್ಪ ಅಂದ್ರೆ G20 ಮೀಟಿಂಗ್ ಅನ್ನೋದೇನಂದ್ರೆ ನೆಕ್ಸ್ಟ್ ಈಗ ಬರುವಂತ ಸೆಪ್ಟೆಂಬರ್ ಅಲ್ಲಿ ನೋಡ್ರಿ 9-10 ನ್ಯೂ ಡೆಲ್ಲಿಯಲ್ಲಿ ಇದೆ. ಹಾಗಾಗಿ ಇದೇನಪ್ಪ ಅಂದ್ರೆ ಮುಂಬರುವ ಯುಎನ್ ಸೆಕ್ರೆಟರಿ ಜನರಲ್ ಕ್ಲೈಮೇಟ್ ಆಂಬಿಷನ್ ಸಮಿಟ್ ಏನಿಲ್ಲ ಅದಕ್ಕಿಂತ ಮುಂಚೆ ಬರುತ್ತೆ. ಅದೇ ತರನಾಗ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜಸ್ COP28 ಏನಿದೆಯಲ್ಲ ಅದಕ್ಕಿಂತ ಮುಂಚೆ ಬರೋದ್ರಿಂದ ಇಲ್ಲಿ ನಮ್ಮ ನಾಯಕರೆಲ್ಲ ಒಗ್ಗಟ್ಟಾಗಿ ತೋರಿಸ್ಬೇಕು ನಾವೆಲ್ಲ ಏನಪ್ಪ ಅಂದ್ರೆ ಯಾವ ತರನಾಗಿ ಹವಾಮಾನ ಬದಲಾವಣೆಗೋಸ್ಕರ ಏನೆಲ್ಲ ಗುರಿಗಳನ್ನ ಹಾಕೊಂಡಿದೀವಿ, ಯಾವ ಗುರಿಗಳನ್ನ ನಾವು ಅಚೀವ್ ಮಾಡಬಹುದು ಅಂತೇಳಿ ಏನಪ್ಪ ಅಂದ್ರೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ನಾವು ಈ G20 ಸಮಿಟ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಇತ್ತೀಚೆಗೆ ನೋಡ್ರಿ, G20 ಸದಸ್ಯ ರಾಷ್ಟ್ರಗಳು ಏನಪ್ಪ ಅಂದ್ರೆ ತಮ್ಮ ಕಮಿಟ್ಮೆಂಟ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಸ್ವಚ್ಛ ಇಂಧನದ ಬಳಕೆಯಲ್ಲಿ ತಮ್ಮ ಕಮಿಟ್ಮೆಂಟ್ ಏನಿದೆ ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಸೊ ನೋಡ್ರಿ, ಒಂದು ಎಕ್ಸಾಂಪಲ್ ಅನ್ನ ಕೊಡ್ಬೋದು ನಾವು. ಏನಪ್ಪ ಅಂದ್ರೆ 2010 ಏನಪ್ಪ ಅಂದ್ರೆ G20 ಸದಸ್ಯ ರಾಷ್ಟ್ರಗಳ ಏನು ಇಂಧನವನ್ನ ಬಳಸಿತ್ತಲ್ಲ, ಅದರಲ್ಲಿ 19% ಮಾತ್ರ ಏನಾಕಿತ್ತಂದ್ರೆ ಸ್ವಚ್ಛ ಇಂಧನವನ್ನ ಅವರು ಬಳಸ್ತಾ ಇದ್ರು. ಅದು ನೋಡ್ರಿ 2021 ಅವ್ರು ಏನ್ ಮಾಡಿದ್ರು ಅಂದ್ರೆ 29% ಅಷ್ಟು ಜಾಸ್ತಿ ಏನ ಮಾಡಿದ್ರು. ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 10% ಅನ್ನ ಜಾಸ್ತಿ ಮಾಡಿದ್ದಾರೆ. ಅದೇ ತರ ನೋಡ್ರಿ, ಭಾರತನು ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಕಮಿಟ್ಮೆಂಟ್ ಅನ್ನ ಹಾಕೊಂಡಿದೆ ಈ ಒಂದು ಸ್ವಚ್ಛ ಇಂಧನದ ಕಡೆಗೆ. ಹಾಗಾಗಿ ನೋಡ್ರಿ, ಈಗ ಭಾರತ ಏನಾಗಿದೆ ಅಂದ್ರೆ ಜಗತ್ತಿನಲ್ಲೇ ಮೂರನೇ ಅತಿದೊಡ್ಡ ಏನಪ್ಪ ಅಂದ್ರೆ ಸ್ವಚ್ಛವಾದ ಅಥವಾ ರಿನ್ಯೂವೇಬಲ್ ಎನರ್ಜಿ ಪ್ರೊಡ್ಯೂಸರ್ ದೇಶ ಆಗಿದೆ. ನವೀಕರಿಸಬಹುದಾದ ಇಂಧನಗಳಿಂದ ನಾವೇನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿ ಜಗತ್ತಿನಲ್ಲೇ ಮೂರನೇ ಸ್ಥಾನದಲ್ಲಿದ್ದೇವೆ. ಅದೇ ತರ ನೋಡ್ರಿ, ನಮ್ಮ ಟಾರ್ಗೆಟ್ ಅನ್ನ ಏನಪ್ಪ ಅಂದ್ರೆ ಸೆಟಪ್ ಮಾಡಿ ಅದನ್ನ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ಈಗ ಒಂದು 50% ಇಟ್ಕೊಂಡ್ರೆ ನೆಕ್ಸ್ಟ್ 60-75% ಟಾರ್ಗೆಟ್ ಅನ್ನ ಇಟ್ಕೊಂಡು ಅದನ್ನ ನಾವು ಅಚೀವ್ ಮಾಡ್ತಾ ಇದೀವಿ. ಅದೇ ತರ ನೋಡ್ರಿ, ನಾವು 2030 ಹೊತ್ತಿಗೆ ಏನಪ್ಪ ಅಂದ್ರೆ ನಮ್ಮ ಇನ್ಸ್ಟಾಲ್ ಕೆಪಾಸಿಟಿ ಏನಿದೆಲ್ಲ ಅದರಲ್ಲಿ 50% ಎನರ್ಜಿ ಅಥವಾ ಇಂಧನ ಎಲ್ಲಿಂದ ಬರುತ್ತೆ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಥವಾ ಏನಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಬರುತ್ತೆ ಅಂತ ಹೇಳಿದೀವಿ. ಹಾಗಾಗಿ ನೋಡ್ರಿ, ಸರ್ಕಾರ ಇಲ್ಲೇನ್ ಮಾಡ್ಬೇಕಾಗತ್ತಂದ್ರೆ ಇನ್ನೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ರಿನ್ಯೂವೇಬಲ್ ಎನರ್ಜಿಗೆ ಏನ್ ಡಿಮ್ಯಾಂಡ್ ಇದೆಯಲ್ಲ, ಪಳೆಯುಳಿಕೆ ಇಂಧನಗಳನ್ನ ಬಿಟ್ಟು ಈ ನವೀಕರಿಸಬಹುದಾದ ಇಂಧನಗಳಿಗೆ ಏನ್ ಡಿಮ್ಯಾಂಡ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ, ಕಾರ್ಬನ್ ಬಜೆಟ್ ಏನಪ್ಪ ಅಂದ್ರೆ ಜಗತ್ತಿಂದು ಬಹಳ ಬೇಗ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ರಿನ್ಯೂವೇಬಲ್ ಎನರ್ಜಿಗೆ ಇರುವಂತ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಏನೆಲ್ಲ ಮಾಡಿದ್ರೆ ನೋಡ್ರಿ ನಾವು ರಿನ್ಯೂವೇಬಲ್ ಎನರ್ಜಿನ ಜಾಸ್ತಿ ಮಾಡಬಹುದು ಅಂದ್ರೆ, ಅದಕ್ಕೋಸ್ಕರ ನೋಡ್ರಿ ಆತರ ಏನ್ ಹೇಳ್ತಿದ್ರು ಅಂದ್ರೆ ಮೂರು ಆಕ್ಷನ್ ಏರಿಯಾಸ್ ಅಲ್ಲಿ ನಾವು ಫೋಕಸ್ ಅನ್ನ ಮಾಡ್ಬೇಕಾಗತ್ತೆ. ಫಸ್ಟ್ ನೋಡ್ರಿ, ಆತರ ಏನ್ ಹೇಳ್ತಿದ್ರು ಅಂದ್ರೆ ನ್ಯಾಷನಲ್ ಲೋಕಲ್ ಲೆವೆಲ್ ಮತ್ತೆ G20 ಕಂಟ್ರೀಸ್ ಏನಪ್ಪ ಅಂದ್ರೆ ರಾಷ್ಟ್ರೀಯವಾಗಿ ಮತ್ತೆ ಸ್ಥಳೀಯವಾಗಿ ಏನ್ ಗವರ್ನೆನ್ಸ್ ಇದೆ, ಆಡಳಿತ ಇದೆಯಲ್ಲ, ಅದನ್ನ ಏನ್ ಮಾಡ್ಬೇಕಂದ್ರೆ ಎನರ್ಜಿ ಟ್ರಾನ್ಸಿಷನ್ಗೋಸ್ಕರ ಚೇಂಜ್ ಮಾಡ್ಬೇಕಾಗತ್ತೆ. ಯಾವ ತರನಾಗಿ ನೋಡ್ರಿ, ಪ್ರತಿಯೊಂದು ಸರ್ಕಾರಕ್ಕೂ ಅಥವಾ ಸ್ಥಳೀಯ ಸರ್ಕಾರಕ್ಕಿರ್ಲಿ, ರಾಜ್ಯ ಸರ್ಕಾರಕ್ಕಿರ್ಲಿ, ಜಿಲ್ಲಾ ಸರ್ಕಾರಕ್ಕಿರ್ಲಿ ಅಥವಾ ರಾಷ್ಟ್ರೀಯ ಸರ್ಕಾರಕ್ಕಿರ್ಲಿ ಅವ್ರದೇ ಆದಂತ ಕ್ಲಿಯರ್ ಗವರ್ನೆನ್ಸ್ ಸ್ಟ್ರಕ್ಚರ್ ಇರಬೇಕು. ಅಂದ್ರೆ ನೋಡ್ರಿ, ಈ ಟ್ರಾನ್ಸಿಷನ್ ಪ್ರೊಸೆಸ್ ಏನಿದೆ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿರುವಂತ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಏನ್ ಡಿಸಿಷನ್ ತಗೊಳ್ತಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ತಾಲೂಕ್ ಮಟ್ಟದಲ್ಲಿ ಏನಪ್ಪ ತಾಲೂಕ್ ಪಂಚಾಯತ್ ವ್ಯವಸ್ಥೆ ಏನ್ ನಿರ್ಧಾರ ತಗೊಳ್ತಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಜೊತೆಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾ ಮಟ್ಟದ ಪಂಚಾಯತ್ ಅಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಏನ್ ಡಿಸಿಷನ್ ತಗೊಳ್ತಲ್ಲ ಅದು ಕ್ಲಿಯರ್ ಆಗಿರ್ಬೇಕು. ಈ ತರನಾಗಿ ನಾವೇನ್ ಮಾಡ್ಬೇಕಂದ್ರೆ ಗವರ್ನೆನ್ಸ್ ಸ್ವಲ್ಪ ಆಡಳಿತವನ್ನ ಸುಧಾರಣೆಯನ್ನ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ರಿ, ಇದರಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಳಗೊಂಡಂತೆ ಮತ್ತೆ ಎಲ್ಲರಿಗೂ ಕೂಡ ಏನಂದ್ರೆ ಸಮಾನ ಅವಕಾಶವನ್ನ ಕೊಡಬೇಕು. ಜೊತೆಗೆ ನೋಡ್ರಿ, ನಾವೇನ್ ಮಾಡ್ಬೇಕಂದ್ರೆ ಈ ಒಂದು
ಓವರ್ಲ್ಯಾಪಿಂಗ್ ವರ್ಕ್ ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಗಳು ಮಾಡಿದ್ದನ್ನ ತಾಲೂಕ್ ಪಂಚಾಯತಿ ಮಾಡೋದು, ತಾಲೂಕ್ ಪಂಚಾಯತಿಯನ್ನ ಮಾಡೋದು ಜಿಲ್ಲಾ ಪಂಚಾಯತಿ ಮಾಡೋದು, ಜಿಲ್ಲಾ ಪಂಚಾಯತಿನ ಮಾಡೋದು ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದ್ದನ್ನ ಕೇಂದ್ರ ಸರ್ಕಾರ ಮಾಡೋದು, ಈ ತರನಾಗಿ ಬದಲಾಗಿ ಏನಪ್ಪ ಅಂದ್ರೆ ಎಲ್ಲರಿಗೂ ಕ್ಲಿಯರ್ ಆದಂತ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಅವರ ಪಾತ್ರ ಮತ್ತೆ ಜವಾಬ್ದಾರಿ ಏನಂತ ಕೊಡಬೇಕಾಗತ್ತೆ. ಹಾಗಾಗಿ ನೋಡ್ರಿ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಕೊಡಬೇಕಾಗತ್ತೆ. ಅದು ಕೇವಲ ಏನಪ್ಪ ಅಂದ್ರೆ ಈ ಸ್ಥಳೀಯ ಸರ್ಕಾರಗಳ ಮಧ್ಯೆ ಮಾತ್ರ ಅಲ್ಲ, ಬಿಟ್ವೀನ್ ವೇರಿಯಸ್ ಮಿನಿಸ್ಟರ್ ಮತ್ತೆ ಸರ್ಕಾರದ ಮಧ್ಯನು ಕೂಡ ಕೊಡಬೇಕಾಗತ್ತೆ. ಇಲ್ಲಿ ನಮ್ಮ ಮುಖ್ಯ ಗುರಿ ಏನಿರ್ಬೇಕಪ್ಪ ಅಂದ್ರೆ ಬೇರೆ ಬೇರೆ ಸರ್ಕಾರಗಳಲ್ಲಿ ಮುಖ್ಯ ಗುರಿ ಏನಿರ್ಬೇಕಪ್ಪ ಅಂದ್ರೆ ಒಂದು ಕೊಹರೆಂಟ್ ಡೆಲಿವರಿ ಪ್ಲಾನ್ಸ್ ಇರಬೇಕು. ಸೊ ಇದರಿಂದ ನೋಡ್ರಿ ಏನಾಗಬೇಕಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಏನಿದೆಲ್ಲ ಅದು ಹೆಚ್ಚು ಅಟ್ರಾಕ್ಟ್ ಆಗಬೇಕು, ಅಥವಾ ನಾವು ಹೆಚ್ಚು ಹೂಡಿಕೆನ ಅಟ್ರಾಕ್ಟ್ ಮಾಡೋಂಗೆ ಆಗಬೇಕಾಗಿದೆ. ಆಮೇಲೆ ನೋಡ್ರಿ ಪ್ರೋಗ್ರೆಸ್ ಇಂಡಿಕೇಟರ್ಸ್ ಏನಿದೆಯಲ್ಲ ಅವೇನಪ್ಪ ಅಂದ್ರೆ ಟ್ರೆಡಿಷನಲ್ ಒನ್ಸ್ ಗಿಂತ ಹಿಂದೆ ಹೋಗಬೇಕಾಗತ್ತೆ. ಈಗ ನೋಡ್ರಿ ಟ್ರೆಡಿಷನಲ್ಸ್ ಅಲ್ಲಿ ನಾವು ಅಭಿವೃದ್ಧಿ ಯಾವ ತರನಾಗಿ ಹೋಗಿದ್ದೀವಿ ಅಂದ್ರೆ ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ವಿ ಅಥವಾ ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳ್ತಿದ್ವಿ. ಅದ್ರ ಬದಲಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನೆ ಏನಿದೆಯಲ್ಲ ಅದನ್ನ ವೈವಿಧ್ಯೀಕರಣ ಮಾಡಬೇಕು. ಜೊತೆಗೆ ನೋಡ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಥಳೀಯವಾಗಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಸೊ ಅವಾಗ ನಾವು ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ಬೋದಾಗಿದೆ. ಬರೀ ನಾವೇನಪ್ಪ ಅಂದ್ರೆ ಉದ್ಯೋಗವನ್ನು ಎಷ್ಟು ಸೃಷ್ಟಿ ಮಾಡಿದೀವಿ ಅಂತ ಹೇಳೋದ್ರ ಬದಲಾಗಿ ಅಲ್ಲಿ ವೈವಿಧ್ಯಮಯವಾದಂತ ಉತ್ಪನ್ನಗಳನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಅಲ್ಲಿರುವ ಸ್ಥಳೀಯ ಆರ್ಥಿಕತೆಯನ್ನ ನಾವೇನಪ್ಪ ಅಂದ್ರೆ ಹೆಚ್ಚು ಅಭಿವೃದ್ಧಿ ಮಾಡೋದ್ರ ಮೂಲಕ ನಾವು ನೋಡ್ರಿ ಎಷ್ಟು ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ಬೋದು. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಒಂದು ಸಮುದಾಯ ಎಷ್ಟು ಸದೃಢವಾಗಿದೆ ಅಂತ ತೋರಿಸುತ್ತೆ, ಮತ್ತೆ ನಾವೆಷ್ಟು ಇನೋವೇಷನ್ಸ್ ಅಥವಾ ಸಂಶೋಧನೆ ಕಡೆ ಹೊಂಟಿದೀವಿ ಅಂತಾನು ಕೂಡ ಅದು ಹೇಳುತ್ತೆ. ಇಲ್ಲಿ ನೋಡ್ರಿ G20 ಸದಸ್ಯ ರಾಷ್ಟ್ರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಯಾ ರಾಷ್ಟ್ರಗಳ ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಮಲ್ಟಿ ಮಿನಿಸ್ಟ್ರಲ್ ಟಾಸ್ಕ್ ಫೋರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅಥವಾ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಅನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸರ್ಕಾರ ಮತ್ತೆ ನಾನ್ ಗೌರ್ಮೆಂಟಲ್ ಆಕ್ಟರ್ಸ್ ಏನಿರ್ತಾರಲ್ಲ ಅವ್ರ ಮಧ್ಯೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಅನ್ನ ಮಾಡ್ಬೇಕಾಗತ್ತೆ. ಯಾವುದಕ್ಕೋಸ್ಕರ ನೋಡ್ರಿ ಎನರ್ಜಿ ಟ್ರಾನ್ಸಿಷನ್ ಎಫರ್ಟ್ಸ್ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ, ಅಥವಾ ಅದನ್ನ ಕೋಆರ್ಡಿನೇಷನ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಅನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ಒಂದು ಉದಾಹರಣೆಯನ್ನ ಕೊಡ್ತಾರೆ, ಸೌತ್ ಆಫ್ರಿಕಾ ನೋಡ್ರಿ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಒಂದು ಟ್ರಾನ್ಸಿಷನ್ ಫ್ರೇಮ್ ವರ್ಕ್ ಅನ್ನ ಮಾಡಿದೆ, ಅಂದ್ರೆ ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ರಿನ್ಯೂವಬಲ್ ಎನರ್ಜಿ ಕಡೆಗೆ, ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದ ಇಂಧನ ಕಡೆಗೆ ಎನರ್ಜಿ ಟ್ರಾನ್ಸಿಷನ್ಸ್ ನ ಮಾಡಿದೆ. ಇದನ್ನೇನಂತ ಕರೀತಾರೆ ಅಂದ್ರೆ ಅವರು, ಸೊ ನೋಡ್ರಿ ಇದನ್ನ ಯಾರು ಹೆಡ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆನ್ಶಿಯಲ್ ಕ್ಲೈಮೇಟ್ ಕಮಿಷನ್ಸ್ ಅಂತ ಕರೀತಾರೆ. ಹಾಗಾಗಿ ನೋಡ್ರಿ ಬೇರೆ G20 ಸದಸ್ಯ ರಾಷ್ಟ್ರಗಳು ಏನಿದೆಯಲ್ಲ ಈ ಅಪ್ರೋಚ್ ಅನ್ನ ಕಲಿತು ನಾವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಎನರ್ಜಿ ಟ್ರಾನ್ಸಿಷನ್ ಪ್ರೊಸೆಸ್ ಏನಿದೆ, ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ರಿನ್ಯೂವೇಬಲ್ ಎನರ್ಜಿ ಕಡೆ ನಾವೇನು ಹೋಗ್ಬೇಕಂತ ಮಾಡಿದ್ವಲ್ಲ, ಅದ್ರ ಬಗ್ಗೆ ಹೆಚ್ಚಿನದಾಗಿ ವಿಚಾರವನ್ನ ಮಾಡಬೇಕು. ಸೊ ನೋಡ್ರಿ ಅದಕ್ಕೆ ಬೇಕಾದಂತ ಫ್ರೇಮ್ ವರ್ಕ್ ಇರ್ಬೋದು, ರೋಡ್ ಮ್ಯಾಪ್ಸ್ ಇರ್ಬೋದು, ಆಕ್ಷನ್ ಪ್ಲಾನ್ಸ್ ಅನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ಎರಡನೇದಾಗಿ ನೋಡ್ರಿ ಇಲ್ಲಿ G20 ದೇಶಗಳೇನಿದೆಯಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಈಗ ಭಾರತ ನೋಡ್ರಿ G20 ಅಧ್ಯಕ್ಷ ರಾಷ್ಟ್ರ ಆಗಿರೋದ್ರಿಂದ ಇಲ್ಲೇನ್ ಮಾಡ್ಬೇಕಂದ್ರೆ G20 ದೇಶಗಳ ಒಂದು ಟ್ರಾನ್ಸಿಷನ್ ಅನ್ನ ನಾವು ನೋಡಬೇಕು. ಎಸ್ಪೆಷಲಿ ನೋಡ್ರಿ G20 ಸದಸ್ಯ ರಾಷ್ಟ್ರಗಳ ಒಂದು ಆರ್ಥಿಕತೆ ಏನಿದೆ, ಯಾವ ತರನಾಗಿ ನಾವು ನೋಡ್ರಿ ಲಾಂಗ್ ಟರ್ಮ್ ಎಕನಾಮಿಕ್ ಸ್ಟೆಬಿಲಿಟಿ ಅನ್ನ ಕೊಡಬಹುದು, ಅಂದ್ರೆ ದೀರ್ಘಕಾಲದವರೆಗೆ ಸುಸ್ಥಿರವಾದಂತ ಅವರ ಆರ್ಥಿಕತೆಗೆ ಸುಸ್ಥಿರತೆಯನ್ನ ಕೊಡಬಹುದು. ಜೊತೆಗೆ ಅಲ್ಲಿರುವಂತ ಜೀವ ಲೈವ್ಲಿಹುಡ್ಸ್ ಏನಿದೆ, ಜೀವಿಗಳೇನಿದಾವೆ ಅವರನ್ನ ಯಾವ ತರನಾಗಿ ಕಾಪಾಡಬಹುದು, ಜೊತೆಗೆ ಏನಪ್ಪ ಅಂದ್ರೆ ಪಬ್ಲಿಕ್ ರೆವಿನ್ಯೂ ಸ್ಟ್ರೀಮ್ಸ್ ಯಾವ ತರನಾಗಿರ್ಬೇಕು, ಇದ್ರ ಬಗ್ಗೆ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಸುಸ್ಥಿರವಾಗಿ ಪ್ಲಾನ್ ಅನ್ನ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಅಂತಾರಾಷ್ಟ್ರೀಯ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಇವುಗಳೇನ್ ಮಾಡ್ಬೇಕಂದ್ರೆ ಒಂದು ಮಹತ್ವವಾದ ಪಾತ್ರವನ್ನ ಹೊಂದಿದೆ. ಎಸ್ಪೆಷಲಿ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಅವರು ಹೂಡಿಕೆಯನ್ನ ಮಾಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ರಿನ್ಯೂವೇಬಲ್ ಎನರ್ಜಿ ಟ್ರಾನ್ಸಿಷನ್ ಏನಿದೆ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಯಾರು ಶಿಫ್ಟ್ ಆಗ್ತಿದಾರಲ್ಲ ಅವ್ರಿಗೆ ಹೆಚ್ಚಿನ ಅಮೌಂಟ್ ಅನ್ನ ಸಾಲವನ್ನ ಕೊಡಬೇಕಾಗತ್ತೆ, ಜೊತೆಗೆ ಅಲ್ಲಿ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಇದರಿಂದ ನೋಡ್ರಿ ಆ ದೇಶದಲ್ಲಿರುವಂತ ಗ್ರಿಡ್ ಗ್ರಿಡ್ ಮೂಲ ಸೌಕರ್ಯ ಜಾಸ್ತಿ ಆಗುತ್ತೆ, ಅದೇ ತರನಾಗಿ ಏನಪ್ಪ ಅಂದ್ರೆ ಎನರ್ಜಿ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ನೋಡ್ರಿ ಕಾರ್ಖಾನೆಯಿಂದ ಬರುವಂತ ಏನು ಒಂದು ಕಾರ್ಬನ್ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವ ತರನಾಗಿ ಮಾಡ್ಬೋದು ಅಂದ್ರೆ ಉದಾಹರಣೆ ನೋಡ್ರಿ ಜಾಗತಿಕವಾಗಿ ನಾವೇನಪ್ಪ ಅಂದ್ರೆ ಈ ಒಂದು ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಗೆ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ, ಅಂದ್ರೆ ಗ್ರೀನ್ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹಸಿರು ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡಕ್ ನೋಡ್ರಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಇಮಿಡಿಯೇಟ್ ಟ್ರಾನ್ಸಿಷನ್ ಅನ್ನ ಮಾಡ್ಬೋದು, ಅಂದ್ರೆ ಹಸಿರು ಸ್ಟೀಲ್ ಅನ್ನ ಅಥವಾ ಗ್ರೀನ್ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡ್ಬೋದು. ಇದರಿಂದ ಏನಂದ್ರೆ ಕಾರ್ಬನ್ ಏನಿತ್ತಲ್ಲ ಆ ಕಾರ್ಬನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಯಾವ ತರನಾಗಿ ಮಾಡಬಹುದು ಅಂತಾನು ಕೂಡ ಹೇಳಿದ್ದಾರೆ. G20 ರಾಷ್ಟ್ರಗಳೇನಿದೆ ಅಲ್ಲ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಸ್ಟೀಲ್ ಉತ್ಪಾದನೆ ಆಗುತ್ತಲ್ಲ ಅದರಲ್ಲಿ 90% ಸ್ಟೀಲ್ ಏನಪ್ಪ ಅಂದ್ರೆ ಈ G20 ದೇಶಗಳಿಂದ ಉತ್ಪಾದನೆ ಆಗುತ್ತೆ, ಮತ್ತೆ ಈ G20 ಸದಸ್ಯ ರಾಷ್ಟ್ರಗಳು ಏನ್ ಮಾಡ್ತಾವ ಅಂದ್ರೆ 80% ಸ್ಟೀಲ್ ಅನ್ನ ಬಳಕೆ ಮಾಡ್ತವೆ. ಹಾಗಾಗಿ ನೋಡ್ರಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ತರನಾಗಿ ಲೋ ಕಾರ್ಬನ್ ಸ್ಟೀಲ್ ಪ್ರೊಡ್ಯೂಸ್ ಅನ್ನ ಮಾಡೋದ್ರಲ್ಲಿ ಮಹತ್ವವಾದಂತ ಪಾತ್ರವನ್ನ ವಹಿಸ್ತಾರೆ. ಎಸ್ಪೆಷಲಿ ಏನ್ ಮಾಡ್ಬೇಕಂದ್ರೆ ಕ್ಲಿಯರ್ ಮ್ಯಾಂಡೇಟ್ ಅನ್ನ ಇಡಬೇಕು ಅಂತಾರಾಷ್ಟ್ರೀಯ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ
ಮಲ್ಟಿಲ್ಯಾಟ್ರಲ್ ಬ್ಯಾಂಕ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಫೈನಾನ್ಸ್ ಇರ್ಬೋದು, ಅವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ಅಡ್ವೈಸ್ ಮಾಡ್ಬೇಕಾಗತ್ತೆ. ಯಾರು ಈ ಒಂದು ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹತೆಯನ್ನ ಮಾಡ್ರಿ, ಅವರಿಗೆ ನೀವು ಹೆಚ್ಚಿನದಾಗಿ ಹಣವನ್ನು ಕೊಡ್ರಿ, ಅಲ್ಲಿ ನೀವು ಹೆಚ್ಚಿನ ಹೂಡಿಕೆಯನ್ನ ಮಾಡ್ರಿ ಅಂತ ಹೇಳ್ಬೋದು. ಜೊತೆಗೆ ನೋಡ್ರಿ, ನಾವೇ 90% ಪ್ರೊಡ್ಯೂಸ್ ಮಾಡೋದ್ರಿಂದ ನಾವೇ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಈಗೇನು ಹಸಿರು ಮನೆ ಅನಿಲಗಳು ಹೊರ ಬರ್ತಿದೆಯಲ್ಲ, ಅಥವಾ ಹಸಿರು ಮನೆ ಹೊರಗೆ ಅನಿಲಗಳನ್ನ ನಾವು ಹೊರಸೂಸ್ತೀವಿ, ಅದು ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಮುಂದೆ ಏನಾದ್ರೂ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಾದ್ರೂ ಹೂಡಿಕೆಯನ್ನ ಮಾಡ್ತಾ ಇದ್ರೆ ಈ ಮಲ್ಟಿ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಥವಾ ಮಲ್ಟಿಲ್ಯಾಟ್ರಲ್ ಬ್ಯಾಂಕ್ಸ್ ಮತ್ತೆ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಫೈನಾನ್ಸ್ ಬೇರೆ ಬೇರೆ ಬ್ಯಾಂಕ್ಗಳು ಏನಾದ್ರೂ ಮಾಡ್ತಿದ್ರೆ ನಾವು ಈ ತರನಾಗಿ ಹೇಳೋದ್ರಿಂದ ಅವರು ಕೂಡ ಅದನ್ನ ಫಾಲೋ ಮಾಡಿ ಹೆಚ್ಚಿಗೆ ಅವ್ರು ಏನ್ ಮಾಡ್ತಾರಂದ್ರೆ ಈ ಒಂದು ಕಾರ್ಬನ್ ಕಡಿಮೆ ಎಮಿಷನ್ ಮಾಡುವಂತ ಪ್ರೊಡಕ್ಷನ್ ಕಡೆ ಗಮನ ಹರಿಸ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಹಸಿರುಮನೆ ಹೊರಸೂಸುವಿಕೆ ಏನಿದೆಯಲ್ಲ ಅದು ಕಡೆ ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ, G20 ದೇಶಗಳು ಏನಿರ್ಬೇಕಪ್ಪ ಅಂದ್ರೆ ಕಲೆಕ್ಟಿವ್ ಆಗಿ ಕೆಲಸವನ್ನ ಮಾಡಬೇಕು. ಆ ಕಮಿಟ್ಮೆಂಟ್ ಅನ್ನ ಮಾಡೋದ್ರಿಂದ ನೋಡ್ರಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಾವೇನಪ್ಪ ಅಂದ್ರೆ ಈ ಒಂದು ಸ್ಟೀಲ್ ಮತ್ತೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಡಿಕಾರ್ಬನೈಸೇಷನ್ ಅನ್ನ ಮಾಡಬಹುದು, ಅಂದ್ರೆ ಕಾರ್ಬನ್ ಎಮಿಷನ್ಸ್ ಏನಾಗುತ್ತಲ್ಲ ಅದನ್ನ ಕಮ್ಮಿ ಮಾಡಬಹುದು. ಆದ್ರೆ ನೋಡ್ರಿ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ G20 ಸದಸ್ಯ ರಾಷ್ಟ್ರಗಳಲ್ಲಿ ಹೆಚ್ಚಿನ ಸಹಮತ ಮತ್ತೆ ಕೊಲಾಬ್ರೇಷನ್ ಅಂದ್ರೆ ಒಬ್ರಿಗೊಬ್ರು ಕೂಡಿ ಕೆಲಸ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಾವೇನ್ ಅನ್ಕೊಂಡಿದೀವಿ ಆ ಎಫೆಕ್ಟಿವ್ ಆಂಬಿಷನ್ಸ್ ನ ಲಾಂಚ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೋಡ್ರಿ, ಗವರ್ಮೆಂಟ್ ಕೂಡ ಏನ್ ಮಾಡ್ಬೇಕಂದ್ರೆ ಒಂದು ಎಫೆಕ್ಟಿವ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಮಾಡಬೇಕು. ಅಂದ್ರೆ ನಾವೇನ್ ಹೇಳ್ತೀವಲ್ಲ ಅದು ನಿಯಂತ್ರಣ ಆಗ್ತಾ ಇದೆ ಅಂತ ನೋಡಬೇಕು. ಜೊತೆಗೆ ನೋಡ್ರಿ, ಕ್ಲಿಯರ್ ಮ್ಯಾಂಡೇಟ್ ಅನ್ನ ಕ್ರಿಯೇಟ್ ಮಾಡಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅತಿ ಹೆಚ್ಚು ಲೋ ಕಾರ್ಬನ್ ಪ್ರೊಕ್ಯೂರ್ಮೆಂಟ್ ಅನ್ನ ಜನ ಖರೀದಿ ಮಾಡಬೇಕು. ಅಂದ್ರೆ ಹೆಚ್ಚಿನ ಕಾರ್ಬನ್ ನಿಂದ ಬಂದಂತ ವಸ್ತುಗಳನ್ನ ಖರೀದಿ ಮಾಡಬಾರದು, ಬದಲಿಗೆ ಕಡಿಮೆ ಕಾರ್ಬನ್ ಉತ್ಪನ್ನ ಇರುವಂತ ವಸ್ತುಗಳನ್ನ ಅವರು ಖರೀದಿ ಮಾಡಬೇಕು. ಇದ್ರ ಜೊತೆಗೆ ನೋಡ್ರಿ, ಈ ಪ್ರೊಕ್ಯೂರ್ಮೆಂಟ್ ಅನ್ನ ಕೂಡ ನಾವು ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಟಾರ್ಗೆಟ್ ಅನ್ನ ಹಾಕೊಂಡು ಈ ಒಂದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಮೂಲಕ ಕೊಡೋದ್ರ ಮೂಲಕ ನೋಡ್ರಿ ನಾವೇನ್ ಕಾರ್ಬನೈಸೇಷನ್ ಇದೆಯಲ್ಲ ಅದನ್ನು ಕೂಡ ಕಮ್ಮಿ ಮಾಡಬಹುದಾಗಿದೆ. ಸೊ ನೋಡ್ರಿ, ಮೂರನೇ ನಾವೇನ್ ಸುಧಾರಣೆಯನ್ನ ಮಾಡಬಹುದಪ್ಪ ಅಂದ್ರೆ G20 ದೇಶಗಳ ನೋಡ್ರಿ ಒಂದು ಸ್ಟ್ರೀಮ್ ಲೈನ್ ಅನ್ನ ಮಾಡಬೇಕು. ಅಂತಾರಾಷ್ಟ್ರೀಯವಾಗಿ ಒಂದು ಎಫರ್ಟ್ ಅನ್ನ ಮಾಡಿ ಈ ಎನರ್ಜಿ ಟ್ರಾನ್ಸಿಷನ್ಸ್ ಅನ್ನ ನಾವು ಅಚೀವ್ ಮಾಡಬೇಕಾಗುತ್ತೆ. ಸೊ ನೋಡ್ರಿ, ಯಾವ ತರನಾಗಿ ನಾವು ಎಫರ್ಟ್ಸ್ ಅನ್ನ ಹಾಕಬಹುದಪ್ಪ ಅಂದ್ರೆ ನೋಡ್ರಿ ಇದನ್ನ ಜಾಸ್ತಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ G20 ಸದಸ್ಯ ರಾಷ್ಟ್ರಗಳಲ್ಲಿ ಏನಂದ್ರೆ ಪಾರದರ್ಶಕತೆ ಜಾಸ್ತಿ ಇರಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅಕೌಂಟೆಬಿಲಿಟಿ ಕೂಡ ಜಾಸ್ತಿ ಇರಬೇಕಾಗುತ್ತೆ. ಒಂದು ಉದಾಹರಣೆ ಏನ್ ಕೊಡ್ತಾರಂದ್ರೆ ಇವರು ಒಂದು ಡಿಸ್ಕ್ಲೋಸರ್ ಮೆಕಾನಿಸಮ್ಸ್ ಮಾಡೋದು, ಎಸ್ಪೆಷಲಿ ಎನರ್ಜಿ ಟ್ರಾನ್ಸಿಷನ್ಸ್ ಒಳಗೆ. ಅದಕ್ಕೋಸ್ಕರ ನೋಡ್ರಿ ನಾವೇನ್ ಮಾಡೋದಂದ್ರೆ ಡಾಟಾವನ್ನ ಕೊಡೋದು, ಅಂದ್ರೆ G20 ದೇಶಗಳ ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಎಷ್ಟು ನಾವು ಎನರ್ಜಿ ಟ್ರಾನ್ಸಿಷನ್ ಅನ್ನ ಮಾಡಿದ್ವಿ, ಎಷ್ಟು ದೇಶಗಳಲ್ಲಿ ಮತ್ತೆ ಎಷ್ಟು ಪ್ರದೇಶಗಳಲ್ಲಿ ನಾವೇನಪ್ಪ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಮಾಡಿದ್ವಿ ಅಂತ ದತ್ತಾಂಶವನ್ನ ಒದಗಿಸೋದು. ಇದ್ರ ಜೊತೆಗೆ ನೋಡ್ರಿ, ನಾವು ಇದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತಂದ್ರೆ ಸಸ್ಟೈನೇಬಲ್ ಫೈನಾನ್ಸ್ ವರ್ಕಿಂಗ್ ಗ್ರೂಪ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಜೆಟ್ ಎನರ್ಜಿ ಟ್ರಾನ್ಸಿಷನ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಅದೇ ತರನಾಗಿ ನೋಡ್ರಿ G20 ದೇಶಗಳು ಏನ್ ಮಾಡ್ಬೇಕಾಗತ್ತಂದ್ರೆ ಯಾವೆಲ್ಲ ಫೊಸೈಲ್ ಫ್ಯೂಯಲ್ ಪ್ರೊಡ್ಯೂಸಿಂಗ್ ದೇಶಗಳಿವೆ, ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಉತ್ಪಾದನೆ ಮಾಡುವ ರಾಷ್ಟ್ರಗಳಿದೆಯಲ್ಲ, ಅವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ನಿಮ್ಮ ದೇಶದಲ್ಲಿ ನೋಡ್ರಿ ಈಗೆಷ್ಟು ಈ ಪಳೆಯುಳಿಕೆ ಇಂಧನಗಳಿದೆ ಅದನ್ನ ನೀವು ಯಾವ ತರನಾಗಿ ಏನಪ್ಪಾ ಅಂದ್ರೆ ಬಳಕೆ ಮಾಡ್ತೀರಾ. ಅಂದ್ರೆ ಈಗ ನಿಮ್ಮ ದೇಶದಲ್ಲಿ ನೋಡ್ರಿ ಎಷ್ಟು ಆಯಿಲ್ ಇದೆ, ಗ್ಯಾಸ್ ಇದೆ ಮತ್ತೆ ಕೋಲ್ ಪ್ರೊಡಕ್ಷನ್ ನಡೀತಾ ಇದೆ, ಇವನ್ನ ನೀವೇನಪ್ಪಾ ಅಂದ್ರೆ ಯಾವ ತರನಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ನ್ಯಾಷನಲ್ ಕ್ಲೈಮೇಟಿಕ್ ಗೋಲ್ಸ್, ಅಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ನೋಡ್ರಿ ಅವ್ರದೇ ಆದಂತ ಒಂದು ಹವಾಮಾನ ಬದಲಾವಣೆ ಗುರಿ ಇರುತ್ತೆ, ಅದಕ್ಕೋಸ್ಕರ ಯಾವ ತರನಾಗಿ ಬಳಸ್ಕೋತೀರಾ ಮತ್ತೆ ಎಷ್ಟು ಪ್ರೊಡಕ್ಷನ್ ಅನ್ನ ಕಟ್ ಮಾಡಿ ಇಲ್ಲಿ ನೀವು ಪಳೆಯುಳಿಕೆ ಇಂಧನಗಳಿಂದ ಏನಪ್ಪಾ ಅಂದ್ರೆ ಈ ಒಂದು ಪಳೆಯುಳಿಕೆ ಎಲ್ಲದ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ನವೀಕರಿಸಬಹುದಂತ ಇಂಧನ ಕಡೆ ಯಾವ ತರನಾಗಿ ಹೋಗ್ತೀರಾ ಅಂತ ನಾವು ಅವ್ರಿಗೆ ಕ್ವಶನ್ ಅನ್ನ ಮಾಡ್ಬೇಕಾಗತ್ತೆ. ಈಗ ನಾವೇನ್ ಅನ್ಕೊಂಡಿದೀವಲ್ಲ ಕ್ಲೀನ್ ಎನರ್ಜಿ ಬರಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಕಾರ್ಖಾನೆಗಳನ್ನ ನಾವು ಡಿಕಾರ್ಬನೈಸ್ ಮಾಡ್ಬೇಕು ಅನ್ನೋದನ್ನ ಏನಪ್ಪಾ ಅಂದ್ರೆ ಇದೆಲ್ಲವನ್ನು ಕೂಡಿ ಮಾಡಬೇಕು, ಕೇವಲ ಒಬ್ಬರೇ ಮಾಡೋದ್ರಿಂದ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನೋಡ್ರಿ ಈ ಮೂರು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳಕ್ಕೆ ಏನಪ್ಪಾ ಅಂದ್ರೆ G20 ರಾಷ್ಟ್ರಗಳು ಅಥವಾ G20 ಸದಸ್ಯ ರಾಷ್ಟ್ರಗಳು ಏನಪ್ಪಾ ಅಂದ್ರೆ ಒಮ್ಮತವನ್ನ ಕೊಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಮಿಟ್ಮೆಂಟ್ಸ್ ಅನ್ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈಲಿ ನೋಡ್ರಿ G20 ಎನರ್ಜಿ ಮಿನಿಸ್ಟರ್ ಏನ್ ಮೀಟಿಂಗ್ ಆಗತ್ತಲ್ಲ, ಅಲ್ಲಿ ಒಂದು ಔಟ್ಕಮ್ ಏನ್ ಬರುತ್ತಲ್ಲ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಜಸ್ಟ್ ಅಫೋರ್ಡೆಬಲ್ ಅಂಡ್ ಇನ್ಕ್ಲೂಸಿವ್ ಎನರ್ಜಿ ಟ್ರಾನ್ಸಿಷನ್ ಪಾತ್ವೇ. ಅಂದ್ರೆ ನೋಡ್ರಿ ಎಲ್ಲವನ್ನು ಒಳಗೊಂಡಂತೆ ಮತ್ತೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಅಫೋರ್ಡೆಬಲ್ ಆಗಿರ್ಬೇಕು, ಅಂದ್ರೆ ಖರೀದಿ ಮಾಡುವ ಹಂತದಲ್ಲಿರಬೇಕು ಮತ್ತೆ ಎಲ್ಲವನ್ನು ಒಳಗೊಂಡಂತೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಎನರ್ಜಿ ಟ್ರಾನ್ಸಿಷನ್ ಅನ್ನ ಮಾಡಬೇಕಾಗತ್ತೆ. ಹಾಗಾಗಿ ನೋಡ್ರಿ ಯಾವೆಲ್ಲ ದೇಶಗಳು ಈ ಪಾತ್ವೇಸ್ ಅಲ್ಲಿ ಹೋಗ್ಬೇಕಾಗತ್ತಲ್ಲ ಅಂತದಕ್ಕೆ ಏನಪ್ಪಾ ಅಂದ್ರೆ G20 ದೇಶಗಳು ಏನಪ್ಪಾ ಅಂದ್ರೆ ಒಟ್ಟಾಗಿ ಕೆಲಸವನ್ನ ಮಾಡಿ ಅವರಿಗೆ ನಾವು ಸಹಕಾರವನ್ನ ಕೊಡಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಅವ್ರ ಜೊತೆ ಕೆಲಸವನ್ನ ಮಾಡಿ ನೆಟ್ ಜೀರೋ ಆಂಬಿಷನ್ಸ್ ಏನಿದೆ ಅಂದ್ರೆ ನಾವೇನು ಈ ಒಂದು ಜೀರೋ ಆಂಬಿಷನ್ಸ್ ಅನ್ನ ಹಾಕೊಂಡಿದ್ವಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಕಾರ್ಬನ್ ಹೊರಸೂಸುವಿಕೆ
ಕಂಪ್ಲೀಟ್ ಜೀರೋ ಮಾಡಬೇಕಂತ ಏನ್ ಮಾಡಿದ್ವಲ್ಲ ಅದನ್ನ ಅಚೀವ್ ಮಾಡಬಹುದು. ಹಾಗಾಗಿ ನೋಡ್ರಿ, ಈಗ ಜಿ ಟ್ವೆಂಟಿ ಸಮಿಟ್ ಏನ್ ಡೆಲ್ಲಿಯಲ್ಲಿ ಬರುತ್ತಲ್ಲ ಅದು ತುಂಬಾ ಕ್ರೂಷಿಯಲ್ ಆಗಿದೆ. ಯಾಕಂದ್ರೆ ಈ ಒಂದು ಜಿ ಟ್ವೆಂಟಿ ಸಮಿಟ್ ಅಲ್ಲಿ ನೋಡ್ರಿ ಹೆಡ್ ಆಫ್ ದಿ ಸ್ಟೇಟ್ಸ್ ಅಂದ್ರೆ ಆಯಾ ದೇಶಗಳ ಪ್ರಮುಖರು ಇಲ್ಲಿ ಭಾಗವಹಿಸ್ತಾರೆ. ಅದೇ ತರನಾಗಿ ಇಲ್ಲಿ ನೋಡ್ರಿ ಭಾರತನ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿದೆ. ಜೊತೆಗೆ ಇಲ್ಲಿ ಏನ್ ಡಿಕ್ಲರೇಷನ್ಸ್ ಬರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಇವುಗಳನ್ನ ಎಲ್ಲರೂ ಕೂಡಿ ಕಲೆಕ್ಟಿವ್ ಆಗಿ ತೆಗೆದುಕೊಳ್ಳೋದ್ರಿಂದ, ಅಂದ್ರೆ ಕೇವಲ ಒಬ್ರು ಒಂದೊಂದ್ ತರ ಮಾಡೋದ್ರ ಬದಲಾಗಿ ನೋಡ್ರಿ ಕಲೆಕ್ಟಿವ್ ಆಗಿ ಮಾಡೋದ್ರಿಂದ ನೋಡ್ರಿ ಇಲ್ಲೇನಾಗುತ್ತೆ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಕೂಡ ಏನ್ ಮಾಡಬಹುದು ಅಂದ್ರೆ ಈ ಒಂದು ನೆಟ್ ಜೀರೋ ಎಮಿಷನ್ಸ್ ಅನ್ನೋದು ಈಗ ಏನ್ ಡ್ರೀಮ್ ಇದೆಯಲ್ಲ ಅದನ್ನ ನಾವು ಸಾಧ್ಯ ಮಾಡಬಹುದಾಗಿದೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಂಡಿಯಾ ನೀಡ್ಸ್ ಎ ಕಾಂಪ್ರಿಹೆನ್ಸಿವ್ ಸೆಕ್ಸುಯಾಲಿಟಿ ಎಜುಕೇಷನ್ಸ್. ಅಂದ್ರೆ ಭಾರತದಲ್ಲಿ ನೋಡ್ರಿ ಮಕ್ಕಳಿಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸೆಕ್ಸುಯಾಲಿಟಿ ಬಗ್ಗೆ ಅಂದ್ರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಹೇಳ್ಬೇಕಾಗತ್ತೆ. ಅದು ಕೂಡ ನಾರ್ಮಲ್ ಆಗಲ್ಲ, ಕಾಂಪ್ರಿಹೆನ್ಸಿವ್ ಆಗಿ ಅಂದ್ರೆ ಏನೇನೆಲ್ಲ ಇರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಲೈಂಗಿಕ ಶಿಕ್ಷಣವನ್ನ ಇಲ್ಲಿ ನಾವು ಕೊಡಬೇಕಾಗತ್ತೆ. ಈ ತಿಂಗಳು ನೋಡ್ರಿ, ಈ ತಿಂಗಳ ಮೊದಲಲ್ಲಿ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯ ಮತ್ತೆ ಅವನ ಮಗ ಏನ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಎಸ್ಪೆಷಲಿ ಏನಂದ್ರೆ 5 ವರ್ಷದ ಮಗುವಿಗೆ ಅಥವಾ 5 ವರ್ಷದ ಹೆಣ್ಮಗಳಿಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಲೈಂಗಿಕವಾಗಿ ಹಿಂಸೆನ ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ನಾವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರೆಕಾರ್ಡ್ ಅನ್ನ ನೋಡಿದಾಗ, ಸೊ ನೋಡ್ರಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನ್ ಮಾಡತ್ತಪ್ಪ ಅಂದ್ರೆ ಅಪರಾಧಿಗಳ ಮತ್ತು ಅಪರಾಧಗಳ ಸಂಖ್ಯೆಯನ್ನ ನೋಟ್ ಡೌನ್ ಮಾಡತ್ತಲ್ಲ, ಇದ್ರ ಪ್ರಕಾರ ನೋಡ್ರಿ 2021ರಲ್ಲಿ ಪೋಸ್ಕೋ ಕೇಸ್ ಅಲ್ಲಿ ಎಷ್ಟು ಕೇಸಸ್ ಬಂದಿದೆ ಅಂದ್ರೆ 51,863. ಸೊ ನೋಡ್ರಿ, ಪೋಸ್ಕೋ ಅಂದ್ರೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ ಏನಿದೆಯಲ್ಲ, ಇದರ ಅಡಿಯಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 2021ರಲ್ಲಿ ನೋಡ್ರಿ 51,863 ಕೇಸ್ ಬಂದಿದೆ. ಅದರಲ್ಲಿ ಏನಪ್ಪ ಅಂದ್ರೆ 33,348 ಅಥವಾ 64% ಕೇಸಸ್ ಗಳು ಯಾವ್ದಕ್ಕೆ ರಿಲೇಟ್ ಆಗಿದೆ ಅಂದ್ರೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿತವಾಗಿದೆ. ಹಾಗಾದ್ರೆ ಯಾವ ತರನಾಗಿ ನಾವು ನೋಡ್ರಿ ಇಲ್ಲಿ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾರಲ್ಲ ಇದನ್ನ ತಪ್ಪಿಸಬಹುದು ಅಂತಂದ್ರೆ, ಒಂದು ಎಫೆಕ್ಟಿವ್ ಅಪ್ರೋಚ್ ಏನಿದೆ ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವು ಲೈಂಗಿಕ ಕಿರುಕುಳವನ್ನ ಅಥವಾ ಚೈಲ್ಡ್ ಅಬ್ಯೂಸ್ ಅನ್ನ ತಪ್ಪಿಸಬಹುದು ಅಂದ್ರೆ ಇಲ್ಲಿ ಕಾಂಪ್ರಿಹೆನ್ಸಿವ್ ಆದಂತ ಅಂದ್ರೆ ಎಲ್ಲವನ್ನು ಒಳಗೊಂಡೇ ಇರುವಂತ ಲೈಂಗಿಕ ಶಿಕ್ಷಣವನ್ನ ಕೊಡಬೇಕು. ಇದು ನೋಡ್ರಿ ವಿಶ್ವಸಂಸ್ಥೆಯ ಪ್ರಕಾರ ಏನಪ್ಪ ಅಂದ್ರೆ ಕರಿಕ್ಯುಲಮ್ ಬೇಸ್ಡ್ ಪ್ರೊಸೆಸ್ ಇರ್ಬೇಕಂದ್ರೆ ನಮ್ಮ ಪಠ್ಯಕ್ರಮ ಏನಿರುತ್ತಲ್ಲ ಅದರೊಳಗಡೆ ಇದು ಬರಬೇಕು. ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಒಂದು ಶಿಕ್ಷಣ ಮೂಲಕ ಅಂದ್ರೆ ಮಕ್ಕಳಿಗೆ ಕಲಿಸೋದ್ರ ಮೂಲಕ ಹೇಳಬೇಕು, ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ನಾವು ತಿಳಿಸ್ಬೇಕು ಯಾವ ತರನಾಗ ಅಂದ್ರೆ ಅರಿವಿನ ತಪ್ಪೇನ್ ಮಾಡ್ತೀರಾ, ಮತ್ತೆ ಎಮೋಷನಲ್ ಆಗಿ ನೀವೇನ್ ತಪ್ಪನ್ನ ಮಾಡ್ತೀರಾ, ನೀವು ದೈಹಿಕವಾಗಿ ಏನ್ ತಪ್ಪು ಮಾಡ್ತೀರಾ, ಮತ್ತೆ ಸೋಷಿಯಲ್ ಆಸ್ಪೆಕ್ಟ್ ಏನಿರುತ್ತೆ ಸೆಕ್ಸುವಾಲಿಟಿ ಬಗ್ಗೆ ಅನ್ನೋದನ್ನ ನಾವೇನಪ್ಪ ಅಂದ್ರೆ ಶಿಕ್ಷಣದ ಮೂಲಕ ಕೊಡಬೇಕಾಗತ್ತೆ. ಬಹಳಷ್ಟು ನೋಡ್ರಿ ರಾಜ್ಯ ಸರ್ಕಾರಗಳು ಏನ್ ಮಾಡಿದೆ ಅಂದ್ರೆ ಈ ಒಂದು ಏನ್ ಸೊಸೈಟಿ ಇದೆಯಲ್ಲ ಅಂದ್ರೆ ಈ ಒಂದು ಸೆಕ್ಸುವಲ್ ಎಜುಕೇಶನ್ಸ್ ಬಗ್ಗೆ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಆಸ್ಟ್ರೀಟ್ ಲೈಕ್ ಅಪ್ರೋಚ್ ಅನ್ನ ಹಾಕೊಂಡಿದ್ದಾರೆ. ಅಂದ್ರೆ ನೋಡ್ರಿ ಕಾಂಪ್ರಿಹೆನ್ಸಿವ್ ಸೆಕ್ಸುವಾಲಿಟಿ ಎಜುಕೇಶನ್ಸ್ ಬಗ್ಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಒಂದು ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಆ ಒಂದು ಶಿಕ್ಷಣವನ್ನ ತಿಳಿಗೊಳಿಸಿದ್ದಾರೆ ಅಥವಾ ಅಲ್ಲೇನ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅವರು ಅಡಾಪ್ಟ್ ಅನ್ನ ಮಾಡ್ಕೊಂಡಿಲ್ಲ. ಅದೇ ತರ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಇರುವಂತ ಸ್ಕೀಮ್ಗಳನ್ನು ಕೂಡ ಅವರು ಯುಟಿಲೈಸ್ ಅನ್ನ ಮಾಡ್ತಾ ಇಲ್ಲ. ಆಮೇಲೆ ನೋಡ್ರಿ ಟ್ರೆಡಿಷನಲ್ ವ್ಯಾಲ್ಯೂಸ್ ಏನ್ ಹೇಳುತ್ತೆ ಅಂದ್ರೆ ಪ್ಯಾಟ್ರಿಯಾರ್ಕಲ್ ಆಗಿದೆ, ಅಂದ್ರೆ ನಮ್ದೇನಪ್ಪ ಅಂದ್ರೆ ಪುರುಷ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಅಥವಾ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ನೋಡ್ರಿ ಪ್ಯಾಟ್ರಿಯಾರ್ಕಲ್ ಮತ್ತೆ ಹೈರಾರ್ಕಲ್ ಸೊಸೈಟಲ್ ಸ್ಟ್ರಕ್ಚರ್ ಆಗಿದೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಪುರುಷ ಪ್ರಧಾನ ಸಮಾಜ ಮತ್ತೆ ಏನಪ್ಪ ಅಂದ್ರೆ ಹೈರಾರ್ಕಲ್ ಅಂದ್ರೆ ತಂದೆಯಿಂದ ಮಗನಿಗೆ, ಮಗನಿಂದ ಮತ್ತೆ ಅವನ್ ಮಗನಿಗೆ, ಈ ತರನಾಗಿ ಹೈರಾರ್ಕಲ್ ಆಗಿ ಸಾಮಾಜಿಕ ಸ್ಟ್ರಕ್ಚರ್ ಇರೋದ್ರಿಂದ ನೋಡ್ರಿ ಈ ಒಂದು ವ್ಯಾಲ್ಯೂಸ್ ಅನ್ನ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ. ಅದೇ ತರ ನೋಡ್ರಿ ಮಾಸ್ ಮೀಡಿಯಾ ಏನ್ ಪ್ರೊಪಗೇಟ್ ಮಾಡುತ್ತೆ ಅಂದ್ರೆ ಈ ಒಂದು ಟ್ರೆಡಿಷನಲ್ ವ್ಯಾಲ್ಯೂ ಬಗ್ಗೆ ಮಾಸ್ ಮೀಡಿಯಾ ಏನ್ ಹೇಳುತ್ತಲ್ಲ ಅವರು ಕೂಡ ಈ ಸೆಕ್ಸುವಲ್ ಎಜುಕೇಶನ್ಸ್ ಬಗ್ಗೆ ಹೆಚ್ಚಿನ ಅಪ್ರೋಚ್ ಅನ್ನ ಕೊಡೋದಿಲ್ಲ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾರು ಯಂಗ್ ಅಡಲ್ಟ್ಸ್ ಇದಾರಲ್ಲ ಅವರಿಗೆ ಇದು ನೆಗೆಟಿವ್ ಆಗಿ ಎಫೆಕ್ಟ್ ಅನ್ನ ಮಾಡುತ್ತೆ. ಸೊ ಇಲ್ಲಿ ನೋಡ್ರಿ ನಾವು ಕನ್ಸೆಂಟ್ ಅಥವಾ ಒಪ್ಪಿಗೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ಈ ಪೋಸ್ಕೋ ಕೇಸಸ್ ಅಲ್ಲಿ ಏನ್ ರಿಜಿಸ್ಟರ್ ಕೇಸಸ್ ರಿಜಿಸ್ಟರ್ ಆಗುತ್ತಲ್ಲ ಅದ್ರ ಬಗ್ಗೆ ನೋಡ್ರಿ ಮದ್ರಾಸ್ ಹೈಕೋರ್ಟ್ ಇರ್ಬೋದು, ಡೆಲ್ಲಿ ಹೈಕೋರ್ಟ್ ಇರ್ಬೋದು, ಮೇಘಾಲಯ ಹೈಕೋರ್ಟ್ಸ್ ಇರ್ಬೋದು ಅಥವಾ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ದಾರೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಏನಿದ್ರಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ತರನ ನೋಡ್ರಿ ಅಡಲ್ಟ್ ರಿಲೇಷನ್ಶಿಪ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅಡಲ್ಟ್ಸ್ ಅಂದ್ರೆ ಈ ಹದಿಹರಿಯದ ಮಕ್ಕಳೇನಿರ್ತಾರೆ ಅವ್ರು ಏನಪ್ಪ ಅಂದ್ರೆ ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ. ಸೊ ನೋಡ್ರಿ ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಅಂದ್ರಪ್ಪ ಅಂದ್ರೆ ಒಪ್ಪಿಗೆಯಿಂದ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅವರು ಲೈಂಗಿಕ ಕ್ರಿಯೆಯನ್ನ ಮಾಡಿರ್ತಾರೆ. ಸೊ ಈ ಒಪ್ಪಿಗೆ ಪಡೆದು ಲೈಂಗಿಕ ಕ್ರಿಯೆ ಮಾಡಿರ್ತಾರಲ್ಲ ಇದನ್ನ ನಾವೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಕ್ರಿಮಿನಲೈಸೇಷನ್ ಮಾಡೋಕ್ಕಾಗಲ್ಲ, ಅಂದ್ರೆ ಇದನ್ನ ಅಪರಾಧೀಕರಣವನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡ್ರಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈ ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಏನಿದೆ ಅಥವಾ ಈ ಒಪ್ಪಿಗೆಯನ್ನ ಪಡೆದು ಲೈಂಗಿಕ ಪ್ರಕ್ರಿಯೆಯನ್ನ ಏನ್ ಮಾಡ್ತಿದಾರಲ್ಲ ಅದಕ್ಕೋಸ್ಕರ ಅವ್ರೇನ್ ಕೇಳ್ತಿದಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದಾರೆ ನೀವು ಪೋಸ್ಕೋದಲ್ಲಿ ಏನ್ ಮಾಡ್ರಿ ಅಂದ್ರೆ ಈ ಏಜ್ ಅನ್ನ ರೆಡ್ಯೂಸ್ ಮಾಡ್ರಿ ಅಂತ ಹೇಳ್ತಿದಾರೆ. ಅಂದ್ರೆ ನೋಡ್ರಿ ಈಗ ಪೋಸ್ಕೋದಲ್ಲಿ ಏನಪ್ಪ ಅಂದ್ರೆ 18 ವರ್ಷದಕ್ಕಿಂತ ಯಾರಾದ್ರೂ ಕಡಿಮೆ ವಯಸ್ಸಿನ ಮಕ್ಕಳ ಜೊತೆಗೆ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಶಿಕ್ಷೆ ಆಗುತ್ತೆ. ಎಸ್ಪೆಷಲಿ ನೋಡ್ರಿ 16 ವರ್ಷದಕ್ಕಿಂತ ಕೆಳಗಿನ ಮಕ್ಕಳ ಜೊತೆಗೆ ಮಾಡಿದ್ರೆ ಅಲ್ಲಿ ನಿಮಗೆ ಲೈಫ್ ಇಂಪ್ರಿಸನ್ಮೆಂಟ್ ಸಿಗುತ್ತೆ, ಅಂದ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಅದೇ ಅವ್ರು 18 ವರ್ಷದಕ್ಕಿಂತ ಕಮ್ಮಿ ಇದ್ರು ಮತ್ತೆ
16 ವರ್ಷಕ್ಕಿಂತ ಮೇಲ್ಪಟ್ರ ಅಂದ್ರೆ ಅವರಿಗೆ 20 ವರ್ಷಗಳ ಒಂದು ಶಿಕ್ಷೆ ಆಗುತ್ತೆ. ಹಾಗಾಗಿ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ಈ ಒಂದು ಕನ್ಸೆಂಟ್ ಏಜ್ ಏನಿದೆ ಅದನ್ನ ನೀವು ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಕೇವಲ ಡೆಲ್ಲಿ ಮೇಘಾಲಯ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದಲ್ಲಿ ಮಾತ್ರ ಆಗ್ತಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಧಾರವಾಡದ ಏನ್ ಈ ಹೈಕೋರ್ಟ್ ಬ್ರಾಂಚ್ ಇದೆಯಲ್ಲ ಅಲ್ಲೂ ಕೂಡ ಏನಾಗಿತ್ತು ಅಂದ್ರೆ ಒಂದ್ಸರಿ ನೋಡ್ರಿ, 16 ವರ್ಷದ ಹುಡುಗಿ ಏನ್ ಮಾಡಿದ ಅಂದ್ರೆ ಹುಡುಗನ ಜೊತೆ ಓಡೋಗಿದ್ಲು. ಅವ ಕೂಡ ಅವರ ಲೈಂಗಿಕ ಪ್ರಕ್ರಿಯೆ ಆದಾಗ ಅದು ಕನ್ಸೆನ್ಶುವಲ್ ರಿಲೇಶನ್ಶಿಪ್ ಆಗಿತ್ತು, ಅಂದ್ರೆ ಒಪ್ಪಿಗೆಯನ್ನ ಪಡೆದು ಅವರು ಲೈಂಗಿಕ ಕ್ರಿಯೆನ ನಡೆಸಿದ್ರು. ಅವಾಗ ಇಲ್ಲಿನ ಒಬ್ರು ಜಸ್ಟಿಸ್ ಏನ್ ಮಾಡಿದ್ರು ಅಂದ್ರೆ ಜಡ್ಜ್ ಏನ್ ಮಾಡಿದ್ರು ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾಗೆ ಏನ್ ಮಾಡಿದ್ರು ಅಂದ್ರೆ ರೆಕಮೆಂಡ್ ಮಾಡಿದ್ರು, ನೀವು ನೋಡ್ರಿ ಈಗೇನ್ ಕನ್ಸೆನ್ಶುವಲ್ ರಿಲೇಶನ್ಶಿಪ್ ಗೆ ಅಥವಾ ಕನ್ಸೆನ್ಶುವಲ್ ಸೆಕ್ಶುವಲ್ ಗೆ ಸೆಕ್ಶುವಾಲಿಟಿಗೆ ಏನು ಒಂದು ಏಜ್ ಅನ್ನ ಇಟ್ಟಿದ್ರಲ್ಲ ಅದನ್ನ ನೀವೇನ್ ಮಾಡ್ರಿ ಅಂದ್ರೆ ರೆಡ್ಯೂಸ್ ಮಾಡ್ರಿ. ಈಗೇನ್ 18 ಇಟ್ಟಿದ್ರಲ್ಲ ಅದನ್ನ ನೀವೇನ್ ಮಾಡ್ರಿ ಅಂದ್ರೆ 16 ಅಥವಾ 14 ಇದ್ರಕ್ಕಿಂತ ಕಮ್ಮಿ ಮಾಡ್ರಿ ಅಂತೇಳಿ ಲಾ ಕಮಿಷನ್ಸ್ ಗೆ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಲೆಟರ್ ಅನ್ನ ಬರೆದಿದ್ರು. ಹಾಗಾಗಿ ನೋಡ್ರಿ, ಈ ಸೆಕ್ಶುವಲ್ ಕನ್ಸೆಂಟ್ ಅನ್ನೋದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನೋಡ್ರಿ, ಯಾರು ಒಪ್ಪಿಗೆಯಿಂದ ಲೈಂಗಿಕ ಕ್ರಿಯೆ ಮಾಡಿರ್ತಾರಲ್ಲ ಅಲ್ಲಿ ಯಾವುದೇ ತರನಾಗಿ ಅಪರಾಧೀಕರಣ ಇಲ್ಲಿ ಆಗೋದಿಲ್ಲ. ಜೊತೆಗೆ ನೋಡ್ರಿ, ಅಲ್ಲಿ ವಯೋಲೇಷನ್ಸ್ ಕೂಡ ಆಗಲ್ಲ, ಅಂದ್ರೆ ಉಲ್ಲಂಘನೆ ಕೂಡ ಆಗಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಅದು ಅಬ್ಯೂಸ್ ಕೂಡ ಆಗಲ್ಲ. ಬದಲಾಗದೇನಂದ್ರೆ ತುಂಬಾ ಉತ್ತಮವಾದ ಒಂದು ಸಂಬಂಧವನ್ನ ಅದು ಬೆಳೆಸುತ್ತೆ. ಸೊ ನೋಡ್ರಿ, ಯಾವಾಗ ನಾವೇನಪ್ಪ ಅಂದ್ರೆ ಭಾರತದಲ್ಲಿರುವಂತಹ ಟೀನೇಜರ್ಸ್ ಅಥವಾ ಅಡಲ್ಟ್ಸ್ ಗೆ ನಾವೇನಪ್ಪ ಅಂದ್ರೆ ಈ ಸೆಕ್ಶುವಲ್ ಕನ್ಸೆಂಟ್ ಬಗ್ಗೆ ಕೇಳಿದ್ರೆ, ಅಂದ್ರೆ ನಿಮಗೆ ಸೆಕ್ಶುವಲ್ ಕನ್ಸೆಂಟ್ ಗೊತ್ತಿದೆಯಾ ಅಂತ ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಉತ್ತರ ನೋಡ್ರಿ, ಇವರು ಒಂದು ಡೇಟಿಂಗ್ ಆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ನೋಡ್ರಿ, ಈ ಡೇಟಿಂಗ್ ಆಪ್ ಯಾವ್ದಪ್ಪ ಅಂದ್ರೆ ಟಿಂಡರ್ ಅನ್ನೋ ಒಂದು ಡೇಟಿಂಗ್ ಆಪ್ ಅಲ್ಲಿ ಏನ್ ವರದಿ ಬಂದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಟಿಂಡರ್ ಅನ್ನೋ ಡೇಟಿಂಗ್ ಆಪ್ ಅಲ್ಲಿ ಏನಪ್ಪಾ ಅಂದ್ರೆ ಜನರಿಗೆ ಈ ತರದ ಕ್ವಶನ್ ಅನ್ನ ಕೇಳಿದಾಗ, ಸೆಕ್ಶುವಲ್ ಕನ್ಸೆಂಟ್ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಕ್ವಶನ್ಸ್ ಕೇಳಿದಾಗ ನೋಡ್ರಿ, ಅಲ್ಲಿ 64% ಏನ್ ಮುಂಬೈಕರ್ಸ್ ಇದಾರೆ ಅಥವಾ ಮುಂಬೈದ ಜನ ಇದಾರಲ್ಲ, ಅವ್ರೇನಪ್ಪಾ ಅಂದ್ರೆ ತಾವು ಉತ್ತರ ಕೊಡೋದಕ್ಕೆ ಹಿಂಜರಿತಾ ಇದ್ರು, ಅಂದ್ರೆ ತಮ್ಮ ಕನ್ಸೆಂಟ್ ಇದೆಯೋ ಇಲ್ಲೋ ಅನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ಏನಪ್ಪಾ ಅಂದ್ರೆ ಹಿಂಜರಿತಾ ಇದ್ರು. ಇನ್ನೂ ಕೆಲವೊಂದ್ ಕಡೆ ಏನಾಯ್ತು ಅಂದ್ರೆ ಆ ಒಂದು ಡೇಟಿಂಗ್ ಆಪ್ ಇಂದಾನೇ ಅವರು ಹಿಂದ್ಗಡೆ ಬರ್ತಾರೆ. ಇದು ನೋಡ್ರಿ, ನಮಗೆ ವರಿ ಮಾಡುತ್ತೆ. ಯಾಕಂದ್ರೆ ಈ ತರದಾಗಿ ಕ್ವಶನ್ಸ್ ಅನ್ನ ಕೇಳಿದಾಗ ಅಲ್ಲಿ 64% ನಮಗೆ ರಿಪ್ಲೈನ ಕೊಡದೇ ಇರುವಾಗ ಕೆಲವೊಬ್ರು ಡೇಟಿಂಗ್ ಆಪ್ ಇಂದ ಹಿಂದೆ ಹೋಗೋದಾಗ ನೋಡ್ರಿ, ಇದು ವರಿಂಗ್ ಅನ್ಸುತ್ತೆ. ಆಮೇಲೆ ನೋಡ್ರಿ, ಸೆಕ್ಶುವಲ್ ಕನ್ಸೆಂಟ್ ಅನ್ನೋದು ಅಥವಾ ಈ ಒಂದು ಒಮ್ಮತದ ಒಂದು ಲೈಂಗಿಕ ಕ್ರಿಯೆ ಅನ್ನೋದು ಏನಪ್ಪಾ ಅಂದ್ರೆ ಯಾವ ತರನಾಗಿ ಬಂದಿದೆ ಅಂದ್ರೆ ನೋಡ್ರಿ, ಅಪರಾಧದ ಒಂದು ನ್ಯಾಯಸಮ್ಮತದಿಂದ ಅಥವಾ ನ್ಯಾಯಶಾಸ್ತ್ರದಿಂದ ಬಂದಿದೆ. ಈ ಒಂದು ಟರ್ಮ್ ಅನ್ನ ನಾವೇನಪ್ಪಾ ಅಂದ್ರೆ ಇಂಗ್ಲಿಷ್ ಅಥವಾ ಅದರ್ ವೆಸ್ಟರ್ನ್ ಲ್ಯಾಂಗ್ವೇಜ್ ಇಂದ ತೆಗೆದುಕೊಂಡಿದ್ವಿ. ಅದೇ ತರ ನೋಡ್ರಿ, ರಿಚರ್ಡ್ ಬರ್ಟನ್ ಅವ್ರು ಬರೆದಂತ ಕಾಮಸೂತ್ರ ಏನಿದೆಯಲ್ಲ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ತರದ ಸೆಕ್ಶುವಲ್ ಪ್ಲೆಷರ್ಸ್ ಬಗ್ಗೆ ಅವರು ಡಿಸ್ಕಷನ್ಸ್ ಅನ್ನ ಮಾಡಿದ್ದಾರೆ. ಇವು ನೋಡ್ರಿ, ಪಾರಂಪರಿಕವಾಗಿರುವಂತಹ ಲ್ಯಾಂಗ್ವೇಜಸ್ ಅಲ್ಲಿ ಆಬ್ಸೆಂಟ್ ಆಗಿದೆ. ಆಮೇಲೆ ನೋಡ್ರಿ, ನಾನ್ ಇಂಗ್ಲಿಷ್ ಸ್ಪೀಕರ್ ಯಾರಿದ್ದಾರೆ ಅಂದ್ರೆ ಇಂಗ್ಲಿಷ್ ಬಿಟ್ಟು ಬೇರೆ ಸ್ಥಳೀಯ ಭಾಷೆಗಳಲ್ಲಿ ಮಾತಾಡೋರು ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಒಂದು ವೊಕ್ಯಾಬ್ಯುಲರಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕ್ರಿಯೇಟ್ ಮಾಡ್ಕೊಂಡು ಈ ಸೆಕ್ಶುವಲ್ ಕನ್ಸೆಂಟ್ ಏನಿದೆ ಅಂದ್ರೆ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಬೇಕಾದ್ರೆ ಒಪ್ಪಿಗೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ಆ ಒಂದು ಭಾಷೆಯಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾರೆ. ಸೊ ಇದು ನಮಗೆ ತುಂಬಾ ಅರ್ಜೆಂಟ್ ಆಗಿ ಬೇಕಾಗಿರೋದು. ಜೊತೆಗೆ ನೋಡ್ರಿ, NCERB ಡಾಟಾ ಏನ್ ಹೇಳುತ್ತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ಕೂಲ್ ಏನಿದೆ ಅಂದ್ರೆ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಇವರಿಗೆ ಮಾತ್ರ ನಾವು ಸೆಕ್ಶುವಲ್ ಎಜುಕೇಶನ್ಸ್ ಕೊಡೋದಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಯಾರು ಪಾಲಕರು ಇದ್ದಾರೆ, ಕೇರ್ ಗವರ್ಸ್ ಇದ್ದಾರೆ, ಕೇರ್ ಗಿವರ್ಸ್ ಇದ್ದಾರೆ, ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸೆಕ್ಶುವಲ್ ಎಜುಕೇಶನ್ಸ್ ಬಗ್ಗೆ ಅಂದ್ರೆ ಈ ಒಂದು ಲೈಂಗಿಕ ಶಿಕ್ಷಣದ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಶಿಕ್ಷಣವನ್ನ ಕೊಡಬೇಕಾಗತ್ತೆ. ಅದೇ ತರ ನೋಡ್ರಿ, NCERB ಡಾಟಾ ನಮ್ಗೆ ಏನ್ ದತ್ತಾಂಶವನ್ನ ಏನ್ ತೋರಿಸುತ್ತಂದ್ರೆ ಕೇವಲ ಮಹಿಳೆಯರು ಅಥವಾ ಫಿಮೇಲ್ ಗರ್ಲ್ ಚಿಲ್ಡ್ರನ್ಸ್ ಅಥವಾ ನೋಡ್ರಿ ಹೆಣ್ಣು ಮಕ್ಕಳು ಮಾತ್ರ ಇಲ್ಲ ಏನಪ್ಪಾ ಅಂದ್ರೆ ಈ ಒಂದು ವಿಕ್ಟಿಮ್ಸ್ ಆಗ್ತಾ ಇಲ್ಲ, ಬಲಿಪಶುಗಳು ಆಗ್ತಾ ಇಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಹುಡುಗ ಮತ್ತೆ ಹುಡುಗಿ ಅಥವಾ ನೋಡ್ರಿ ಗಂಡು ಅಥವಾ ಹೆಣ್ಣು ಮಕ್ಕಳು ಇಬ್ರು ಕೂಡ ಏನಾಗ್ತಿದೆ ಅಂದ್ರೆ ಸೆಕ್ಶುವಲ್ ಅಬ್ಯೂಸ್ ವಿಕ್ಟಿಮ್ಸ್ ಆಗ್ತಾ ಇದಾರೆ ಅಥವಾ ಬಲಿಪಶುಗಳು ಆಗ್ತಾ ಇದ್ದಾರೆ. UN ಪಾಪ್ಯುಲೇಷನ್ ಫಂಡ್ ಏನ್ ಹೇಳತ್ತಪ್ಪ ಅಂದ್ರೆ ನೋಡ್ರಿ, ರೈಟ್ ಟು ಆಕ್ಸೆಸ್ ಕಾಂಪ್ರಿಹೆನ್ಸಿವ್ ಸೆಕ್ಶುವಾಲಿಟಿ ಎಜುಕೇಶನ್ ಅಂದ್ರೆ ನಮಗೇನಪ್ಪಾ ಅಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ಲೈಂಗಿಕ ಶಿಕ್ಷಣದ ಬಗ್ಗೆ ಎಜುಕೇಶನ್ ಬಗ್ಗೆ ನಾವು ತಿಳಿದುಕೊಳ್ಳುವಂತ ಹಕ್ಕೇನಿದೆಲ್ಲ ಇದು ಮಾನವನ ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ, ಯಾರೆಲ್ಲ ಯೂತ್ಸ್ ಇದಾರಲ್ಲ ಅವ್ರಿಗೆ ನಾವೇನ್ ಮಾಡ್ಬೋದು ಅಂದ್ರೆ ಸಬಲೀಕರಣ ಮಾಡ್ಬೋದು, ಮತ್ತೆ ಅವರು ಏನ್ ಆರೋಗ್ಯ ಇರುತ್ತಲ್ಲ ಅದನ್ನ ಅವರು ರಕ್ಷಣೆಯನ್ನ ಮಾಡ್ತಾ ಹೋಗ್ತಾರೆ. ಕೇವಲ ಅವರ ಆರೋಗ್ಯವನ್ನ ಮಾತ್ರ ಅಲ್ಲ, ಅವರು ಚೆನ್ನಾಗಿರೋದು ಜೊತೆಗೆ ಏನಪ್ಪಾ ಅಂದ್ರೆ ಅವರ ಡಿಗ್ನಿಟಿ ಏನಿದೆಯಲ್ಲ ಅದನ್ನು ಕೂಡ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, UN ಗ್ಲೋಬಲ್ ಗೈಡೆನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ನಾವೇನಪ್ಪಾ ಅಂದ್ರೆ ಲೈಂಗಿಕ ಎಜುಕೇಶನ್ ಅನ್ನ ಅಥವಾ ಲೈಂಗಿಕ ಶಿಕ್ಷಣವನ್ನ ಯಾವಾಗಿಂದ ಕೊಡ್ಬೇಕಂದ್ರೆ ಮಕ್ಕಳಿಗೆ ನೋಡ್ರಿ 5ನೇ ವಯಸ್ಸಿಂದನೇ ಅವರಿಗೆ ತಿಳಿಸ್ಕೊಡ್ತಾ ಹೋಗ್ಬೇಕು. ಈಗ ನಾವೇನ್ ಫಾರ್ಮಲ್ ಎಜುಕೇಶನ್ಸ್ ನ 5ನೇ ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಇದರಿಂದ ನೋಡ್ರಿ, ಯಾರು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಅವರ ದೇಹದ ಬಗ್ಗೆ, ಅವರ ಒಂದು ಮಾನಸಿಕತೆ ಬಗ್ಗೆ, ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕನ್ಸೆಂಟ್ ಇದೆ ಅಂದ್ರೆ ಯಾವ ತರನಾಗಿ ನಾವು ಒಪ್ಪಿಗೆಯನ್ನ ಪಡ್ಕೋಬೇಕು ಅದ್ರ ಬಗ್ಗೆ, ಅದ್ರ ಜೊತೆಗೆ ನೋಡ್ರಿ ಯಾವ ಈ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಏನ್ ಹಿಂಸೆ ಆಗತ್ತಲ್ಲ ಅದನ್ನ ಯಾವ ತರನಾಗಿ ಡೀಲ್ ಮಾಡ್ಬೋದು,
ಜೊತೆಗೆ ನೋಡ್ರಿ ಬುಲ್ಲಿಂಗ್ ಮಾಡೋದು ಅಬ್ಯೂಸ್ ಮಾಡೋದನ್ನ ಯಾವ ತರನಾಗಿ ತಡೆ ಹಿಡಿಬಹುದು ಇದರ ಬಗ್ಗೆ ನಾವೇನಪ್ಪ ಅಂದ್ರೆ ಅವರಿಗೆ ತಿಳಿಸ್ಕೊಟ್ಟಂಗಾಗುತ್ತೆ ಅದೇ ತರ ನೋಡ್ರಿ ಒಂದು ವರದಿ ಬಂದಿದೆ ಈ ವರದಿ ಏನಪ್ಪ ಅಂದ್ರೆ 3 ಡಿಕೇಡ್ಸ್ ಆಫ್ ರಿಸರ್ಚ್ ಅಂದ್ರೆ ಮೂರು ದಶಕಗಳ ಇಲ್ಲಿ ಒಂದು ರಿಸರ್ಚ್ ಅನ್ನು ಮಾಡಿದ್ದಾರೆ ಇಲ್ಲಿ ಏನು ಹೇಳ್ತಿದ್ರು ಅಂದ್ರೆ ದ ಕೇಸ್ ಫಾರ್ ಕಾಂಪ್ರಿಹೆನ್ಸಿವ್ ಸೆಕ್ಸ್ ಎಜುಕೇಶನ್ ಇನ್ ಜರ್ನಲ್ ಆಫ್ ಅಡಲ್ಟ್ ಹೆಲ್ತ್ ಸಿಸ್ಟಮ್ ಅಂದ್ರೆ ನೋಡ್ರಿ ಈ ಒಂದು ವಯಸ್ಕರಿಗೆ ನಾವೇನಪ್ಪ ಅಂದ್ರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಹೇಳಿದಾಗ ಎಸ್ಪೆಷಲಿ ಅವರ ಒಂದು ವಯಸ್ಕ ಆರೋಗ್ಯದಲ್ಲಿ ಯಾವ ತರನಾಗಿ ಇರುತ್ತೆ ಅಂತ ಹೇಳಿದಾಗ ನೋಡ್ರಿ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ನಾವು ಮಕ್ಕಳಿಗೆ ಏನಪ್ಪ ಅಂದ್ರೆ ಸೆಕ್ಷುವಲ್ ಎಜುಕೇಶನ್ಸ್ ಬಗ್ಗೆ ಕಾಂಪ್ರಿಹೆನ್ಸಿವ್ ಆಗಿ ತಿಳಿಸ್ಕೊಟ್ಟಾಗ ಅವರಿಗೆ ಅವರ ಒಂದು ಸೆಕ್ಸ್ ಬಗ್ಗೆ ಅವರ ಒಂದು ಹಕ್ಕುಗಳ ಬಗ್ಗೆ ಸೆಕ್ಷುಯಾಲಿಟಿ ಬಗ್ಗೆ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಮಾಹಿತಿಯನ್ನು ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರೇನಪ್ಪ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ ಬದಲಾಗಿ ಏನಾಗ್ತಾರೆ ಅಂದ್ರೆ ಲೇಟರ್ ಡೇಸ್ ಅಲ್ಲಿ ಅವ್ರೇನಾಗ್ತಾರೆ ಅಂದ್ರೆ ಇನ್ವಾಲ್ವ್ ಆಗ್ತಾರೆ ಆದ್ರೆ ಅವರಿಗೆ ಮೆಚುರಿಟಿ ಬಂದು ಆಮೇಲೆ ಅವರು ಇನ್ವಾಲ್ವ್ಮೆಂಟ್ ಅನ್ನ ಹಾಕ್ತಾರೆ ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನಾವು ಮಕ್ಕಳಿಗೆ ಆದಷ್ಟು ಬೇಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಒಂದು ಹಕ್ಕುಗಳ ಬಗ್ಗೆನೂ ತಿಳಿಸ್ಕೊಡ್ಬೇಕಾಗತ್ತೆ ಹಾಗಾಗಿ ನೋಡ್ರಿ ಈ ಒಂದು ಉದ್ದೇಶದ ಮೇಲೆ ಏನಿಗೆ ಕಾರ್ಯಕ್ರಮಗಳಾಗ್ಬೇಕಲ್ಲ ಎಸ್ಪೆಷಲಿ ಸೆಕ್ಷುವಲ್ ಎಜುಕೇಶನ್ಸ್ ಬಗ್ಗೆ ಅಥವಾ ಸೆಕ್ಸ್ ಎಜುಕೇಶನ್ಸ್ ಮೇಲೆ ಆ ಕಾರ್ಯಕ್ರಮಗಳು ಏನಾಗಿದ್ದಾವೆ ಅಂದ್ರೆ ಈಗ ಅಬ್ಸೆಂಟ್ ಆಗಿದ್ದಾವೆ ಈ ಒಂದು ಕಾಂಪ್ರಿಹೆನ್ಸಿವ್ ಸೆಕ್ಷುಯಾಲಿಟಿ ಬಗ್ಗೆ ಏನ್ ರ್ಯಾಂಪಿಫಿಕೇಶನ್ಸ್ ಇದೆಯಲ್ಲ ಇದರಿಂದ ಆಗುವಂತ ಅಡ್ವಾಂಟೇಜಸ್ ಬಗ್ಗೆನೂ ಕೂಡ ಅವರು ಹೇಳ್ತಿದ್ದಾರೆ ಅಂದ್ರೆ ನಾವು ಯಾವ ತರನಾಗಿ ಸಂಪೂರ್ಣವಾಗಿ ಹೇಳೋದ್ರಿಂದ ನೋಡ್ರಿ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ ಸೊ ನೋಡ್ರಿ ಇವೇನಪ್ಪ ಅಂದ್ರೆ ತುಂಬಾ ಫಾರ್ ರೀಚಿಂಗ್ ಆಗಿರುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಇವು ಹೆಚ್ಚಿನ ಮಾಹಿತಿ ಮಹತ್ವವನ್ನು ಕೊಡ್ತಾವೆ ಅಂದ್ರೆ ನೋಡ್ರಿ ಇನ್ ದ ಮ್ಯಾಟರ್ ಆಫ್ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅಂದ್ರೆ ಈಗ ನೋಡ್ರಿ ನಾವು ಪರಸ್ಪರ ಪಾರ್ಟ್ನರ್ ಮಧ್ಯೆ ಏನಾದ್ರೂ ವೈಲೆನ್ಸ್ ಆದಾಗ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡುತ್ತೆ ಅದೇ ತರ ನೋಡ್ರಿ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಏನ್ ಹೇಳುತ್ತೆ ಅಂದ್ರೆ ಆಪರೇಷನಲ್ ಗೈಡ್ಲೈನ್ಸ್ ಅನ್ನ ಬಿಡುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಸೆಕ್ಷುವಲ್ ಎಜುಕೇಶನ್ಸ್ ಬಗ್ಗೆ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಏನಪ್ಪ ಅಂದ್ರೆ ಏರಿಯಾ 4 ಅಲ್ಲಿ ಸ್ಟೇಟ್ ಅನ್ನ ಮಾಡ್ತಾರೆ ಅಲ್ಲಿ ನೋಡ್ರಿ ಈ ಒಂದು ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಕಾರ್ಯಕ್ರಮ ಇರುತ್ತಲ್ಲ ಅದರೊಳಗಡೆ ಏನಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಳ್ಳಿ ಇದರಿಂದ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಅವುಗಳನ್ನ ಮಾನಿಟರ್ ಮಾಡಬಹುದು ಇವ್ಯಾಲ್ಯುಯೇಷನ್ಸ್ ಕೂಡ ಮಾಡಬಹುದು ಅದೇ ತರ ನೋಡ್ರಿ ಇನ್ಇಕ್ವಾಲಿಟಿ ಅಂದ್ರೆ ಏನು ಇಕ್ವಾಲಿಟಿ ಏನಂದ್ರೆ ಏನು ಅದನ್ನು ಕೂಡ ಹೇಳಬೇಕಾಗುತ್ತೆ ಆಮೇಲೆ ನೋಡ್ರಿ ಜೆಂಡರ್ ನಾರ್ಮ್ಸ್ ಅಂದ್ರೆ ಈಗ ಹೆಣ್ಣು ಗಂಡು ಏನ್ ಭೇದ ಇದೆ ಅದ್ರ ಬಗ್ಗೆನೂ ಕೂಡ ಹೇಳ್ಬೇಕಾಗುತ್ತೆ ಏನು ಭೇದ ಇಲ್ಲ ಎಲ್ಲರೂ ಒಂದೇ ಆಗಿದೆ ಅದೇ ತರನಾಗಿ ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ಇಂಟಿಮೇಟ್ ರಿಲೇಶನ್ಶಿಪ್ ನ ಹೊಂದಬೇಕು ಜೊತೆಗೆ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅಂದ್ರೇನು ಇದ್ರ ಬಗ್ಗೆನೂ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ ಶಿಕ್ಷಣವನ್ನ ಕೊಡಬೇಕಾಗತ್ತೆ ಆಗಸ್ಟ್ 10ನೇ ತಾರೀಕು ನೋಡ್ರಿ ಸ್ಟೇಟ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಟ್ರೈನಿಂಗ್ ಏನಿದೆಲ್ಲ ಇವರು ಕೇರಳ ಹೈಕೋರ್ಟ್ಗೆ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಪೋಸ್ಕೋ ಬಗ್ಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕೂಲ್ ಕರಿಕ್ಯುಲಮ್ ಅಲ್ಲೇ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೇಕು ಅದಕ್ಕೋಸ್ಕರ ನೋಡ್ರಿ ಮುಂಬರುವ ವರ್ಷಗಳಲ್ಲಿ 2024 25ರಲ್ಲಿ ನಾವ್ ಹೇಳ್ತೀವಿ ಅಂತ ಹೇಳಿದ್ರೆ ಈ ಪೋಸ್ಕೋ ಶಿಕ್ಷಣದ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ ಕರಿಕ್ಯುಲಮ್ ಅಲ್ಲೇ ಕೊಡ್ತೀವಿ ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಈ ಒಂದು ರಿಲೇಶನ್ಶಿಪ್ ಏನಿದೆ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಏನಾಗುತ್ತಂದ್ರೆ ಇದು ಸಿಂಪಲ್ ಆಗಿಲ್ಲ ಬಹಳ ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಏನಂದ್ರೆ ಇದು ಲೀನಿಯರ್ ಆಗಿ ಕೂಡ ಇಲ್ಲ ಅಂದ್ರೆ ಸ್ಟ್ರೇಟ್ ಆಗಿಲ್ಲ ಬದಲಾಗಿ ನಾನ್ ಲೀನಿಯರ್ ಆಗಿದೆ ಆಮೇಲೆ ಇಂಟರ್ಲಿಟರೇಟ್ ಆಗಿದೆ ಹಾಗಾಗಿ ನೋಡ್ರಿ ನಾವು ಕರಿಕ್ಯುಲರಮ್ ಅಲ್ಲೇ ನಾವು ಹೇಳೋದ್ರಿಂದ ಅಂದ್ರೆ ಪಠ್ಯಕ್ರಮದಲ್ಲಿ ಹೇಳೋದ್ರಿಂದ ನೋಡ್ರಿ ಇದನ್ನ ನಾವು ಸಿಂಪಲ್ ಮಾಡಿ ನಾವೇನ್ ಮಾಡ್ಬೋದು ಅಂದ್ರೆ ಲೀಗ್ಯಾಲಿಟೀಸ್ಗೆ ಮತ್ತೆ ಮುಂದೆ ಯಾವ ತರನಾಗಿ ನೀವು ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನಾವಲ್ಲಿ ಕಲಿಸ್ಕೊಡ್ಬಹುದು ಯುನೆಸ್ಕೋ ನೋಡ್ರಿ 2021 ಗ್ಲೋಬಲ್ ಸ್ಟೇಟಸ್ ಒಳಗಡೆ ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಏನಿದೆ ಅಂದ್ರೆ ದ ಜರ್ನಿ ಟುವರ್ಡ್ಸ್ ಅ ಕಾಂಪ್ರಿಹೆನ್ಸಿವ್ ಸೆಕ್ಷುವಲ್ ಸೆಕ್ಷುವಾಲಿಟಿ ಎಜುಕೇಶನ್ಸ್ ಇದೆಯಲ್ಲ ಅದ್ರೊಳಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್ ಏನಿದೆಯಲ್ಲ ಅದು ತುಂಬಾ ಮಹತ್ವ ಪಾತ್ರವನ್ನ ವಹಿಸುತ್ತೆ ಸೊ ನೋಡ್ರಿ ಯಾವ ತರದ ಮಹತ್ವವಾದಂತ ಪಾತ್ರವನ್ನ ವಹಿಸುತ್ತಪ್ಪ ಅಂದ್ರೆ ಇಲ್ಲಿರುವಂತಹ ಕರಿಕ್ಯುಲಮ್ ಯಾವ ತರನಾಗಿರ್ಬೇಕಂದ್ರೆ ನಾನ್ ಇಂಟಿಟ್ಯೂಟಿವ್ ಪ್ರಾಕ್ಟೀಸರ್ ಅನ್ನ ಹೊಂದಿರಬೇಕು ಅಂದ್ರೆ ಕೇವಲ ಅಲ್ಲಿ ಬಾಯಿಂದ ಹೇಳೋದಲ್ಲ ಬದಲಾಗಿ ಏನಪ್ಪ ಅಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಕಲ್ಪನೆಯನ್ನ ಮಾಡ್ಕೊಡಂಗೆ ಇರಬೇಕಾಗತ್ತೆ ಅದೇ ತರ ನೋಡ್ರಿ ಈ ಒಂದು ವರದಿ ಇನ್ನೂ ಒಂದ್ ಏನ್ ಹೇಳುತ್ತೆ ಅಂದ್ರೆ ಏನ ಯಾರಾದ್ರೂ ನೋಡ್ರಿ ತಪ್ಪು ಮಾಹಿತಿಯನ್ನ ಕೊಟ್ರೆ ಇನ್ಅಕ್ಯುರೇಟ್ ಇನ್ಫಾರ್ಮೇಶನ್ಸ್ ಅನ್ನ ಅಥವಾ ತಪ್ಪು ಮಾಹಿತಿಯನ್ನ ಕೊಟ್ರೆ ತಪ್ಪು ವ್ಯಾಲ್ಯೂಸ್ ಅನ್ನ ಹೇಳ್ಕೊಟ್ರೆ ಇಲ್ಲಿರುವಂತ ಡಿಸ್ಕಷನ್ಸ್ ಏನಿದೆ ಅಂದ್ರೆ ಸೆಕ್ಷುವಾಲಿಟಿ ಮತ್ತೆ ರೈಟ್ಸ್ ಬಗ್ಗೆ ಇರುವಂತ ಡಿಸ್ಕಷನ್ಸ್ ಏನಿರುತ್ತಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಸೊಸೈಟಿಗೆ ಹೆಚ್ಚಿನ ಹಾರ್ಮ್ ಅನ್ನ ಮಾಡ್ದಂಗಾಗತ್ತೆ ಅದೇ ತರ ನೋಡ್ರಿ ಶಿಕ್ಷಕರು ಕೂಡ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ತಮಗೆ ಅದ್ರ ಬಗ್ಗೆ ಇರುವಂತ ನಾಲೆಜ್ ಏನಿದೆ ತಿಳುವಳಿಕೆ ಏನಿದೆ ತುಂಬಾ ಕಮ್ಮಿ ಇದೆ ಮತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಏನಪ್ಪ ಅಂದ್ರೆ ಅವರಿಗೆ ವೈವಿಧ್ಯಮಯವಾದಂತ ಟಾಪಿಕ್ಸ್ ಕೂಡ ಇಲ್ಲ ಅಂದ್ರೆ ಈಗಿರುವಂತ ಕಾರ್ಯಕ್ರಮದಲ್ಲಿ ಅವರಿಗೆ ಮಾತಾಡೋದಕ್ಕೆ ಹೆಚ್ಚಿನ ನಾಲೆಜ್ ಕೂಡ ಇಲ್ಲ ಅಂತ ಹೇಳಿದ್ರು ಆಮೇಲೆ ನೋಡ್ರಿ ಆ ವರದಿ ಏನ್ ಹೇಳುತ್ತಂದ್ರೆ ಯಾವ ತರನಾಗ ಏನಪ್ಪ ಅಂದ್ರೆ ಜಾರ್ಖಂಡ್ ನ ಸರ್ಕಾರ ಮತ್ತೆ ಎನ್ಜಿಒ ಟೈಅಪ್ ಆಗಿ ಒಂದು ಕಾರ್ಯಕ್ರಮ ಏನ್ ನಡೆಸಿದ್ರಲ್ಲ ಅದ್ರ ಬಗ್ಗೆ ಅವರು ಹೈಲೈಟ್ ಅನ್ನ ಮಾಡಿದ್ರು ಸೊ ನೋಡ್ರಿ ಇಲ್ಲಿ ಜಾರ್ಖಂಡ್ ಸರ್ಕಾರ ಮತ್ತೆ ಎನ್ಜಿಒ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಕಾರ್ಯಕ್ರಮವನ್ನ ಮಾಡುತ್ತೆ ಅದು ಕೂಡ ಸ್ಕೂಲ್ ಬೇಸ್ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದ ಹೆಸರು ಉಡಾನ್ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಡಲ್ಟ್ ಸೈನ್ಸ್ ರೀಪ್ರೊಡಕ್ಟಿವ್ ಮತ್ತೆ ಸೆಕ್ಷುವಲ್ ಹೆಲ್ತ್ ಪ್ರೋಗ್ರಾಂ ಬಗ್ಗೆ ಹೇಳ್ಕೊಡ್ತಾರೆ ಅಂದ್ರೆ ನೋಡ್ರಿ ಈ ಹದಿಹರೆಯದವ್ರದ ಒಂದು ಒಂದು ಏನಪ್ಪ ಅಂದ್ರೆ ಸೆಕ್ಷುವಲ್ ಹೆಲ್ತ್ ಯಾವ ತರನಾಗಿರ್ಬೇಕು ಮತ್ತೆ ರೀಪ್ರೊಡಕ್ಟಿವಿಟಿ ಯಾವ ತರನಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಇದನ್ನ ನೋಡ್ರಿ ಸ್ಟೇಟ್ ಏಡ್ಸ್ ಕಂಟ್ರೋಲ್ ಏನಿದೆಯಲ್ಲ ಅವ್ರು ರನ್ ಮಾಡ್ತಾರೆ
ಆಮೇಲೆ ನೋಡ್ರಿ ಈ ಒಂದು ಕಾರ್ಯಕ್ರಮವನ್ನು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೇನ್ ಸ್ಟ್ರೀಮ್ ಮಾಡ್ತಾರೆ. ಅಂದ್ರೆ ಮುಂಚೆ ಏನಾಕಿತ್ತು ಅಂದ್ರೆ ಎನ್ಜಿಒ ಮೂಲಕ ಮಾತ್ರ ನಡೀತಿತ್ತು, ಈಗ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಮೇನ್ ಸ್ಟ್ರೀಮ್ಗೆ ತೆರೆತಾರೆ. ಅಂದ್ರೆ ಇದೊಂದು ಮಾದರಿಯಾಗಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಶಾಲೆಗೂ ಹೋಗಿ ಅವರು ವಿಸಿಟ್ ಕೊಟ್ಟು ಇದನ್ನ ಯಾವ ತರನಾಗಿ ಮಾಡಬೇಕು, ಏನ್ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಈ ತರನಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕಾಂಪ್ರಿಹೆನ್ಷನ್ ಆಗಿ ಅಂದ್ರೆ ಎಲ್ಲವನ್ನೂ ಒಳಗೊಂಡಂತೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಸೆಕ್ಷುವಲ್ ಎಜುಕೇಶನ್ಸ್ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಭಾರತದಲ್ಲಿ ನೋಡ್ರಿ ಈ ಒಂದು ಸೆಕ್ಷುವಲ್ ಎಜುಕೇಶನ್ಸ್ ಬಗ್ಗೆ ಇರುವಂತ ಸೆಕ್ಷುವಲ್ ಎಜುಕೇಶನ್ಸ್ ಮಾಹಿತಿ ಕೊಡುವಂತ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ರಾಜ್ಯ ಸರ್ಕಾರಗಳಿಗಿದೆ. ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೆ ನೋಡ್ರಿ ಅವ್ರದೇ ಆದಂತ ಸ್ವತಂತ್ರ ಇದೆ. ಅವರು ತಮಗ್ ಬೇಕಾದಂತ ಒಂದು ಕ್ರಿಯೇಟಿವ್ ಕರಿಕ್ಯುಲಮ್ ನ ಡೆವಲಪ್ ಮಾಡ್ಕೊಂಡು ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಲೈಂಗಿಕ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಶಾಲೆಯ ಹಂತದಲ್ಲೇ ಏನಪ್ಪ ಅಂದ್ರೆ ತಿಳಿಸಬಹುದು. ಇದರಿಂದ ನೋಡ್ರಿ ಮುಂಬರುವ ದಿನಗಳಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಏನಪ್ಪ ಅಂದ್ರೆ ಸೆಕ್ಷುವಲ್ ಅಬ್ಯೂಸ್ ಏನಿದೆ, ಲೈಂಗಿಕ ಕಿರುಕುಳದಂತ ಕೆಲವೊಂದಿಷ್ಟು ಘಟನೆಗಳು ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಸೊಸೈಟಲ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.